ಆತ್ಮೀಯ ಸ್ಪರ್ಧಾ ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ. ನಾನು ವಿಶ್ವ ಕಿಂಗ್ಡಮ್. ಸ್ನೇಹಿತರೆ, ಇವತ್ತು ಈ ಒಂದು ವಿಡಿಯೋವನ್ನು ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತಂದರೆ, ಅಸಿಸ್ಟೆಂಟ್ ಪ್ರೊಫೆಸರ್ ಸಹಾಯಕ ಪ್ರಾಧ್ಯಾಪಕ ಹುದ್ದೆಯ ನೇಮಕಾತಿಗೆ ಸಂಬಂಧಪಟ್ಟಂತೆ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ಕೊಡ್ತೀನಿ. ಸೊ ಅಸಿಸ್ಟೆಂಟ್ ಪ್ರೊಫೆಸರ್ ಅಥವಾ ಸಹಾಯಕ ಪ್ರಾಧ್ಯಾಪಕ ಅಥವಾ ಡಿಗ್ರಿ ಕಾಲೇಜ್ ಲೆಕ್ಚರ್, ವೆರಿ ಸಿಂಪಲ್ ಆಗಿ ಹೇಳುವುದಾದರೆ, ಸೊ ಈ ಒಂದು ನೇಮಕಾತಿಗೆ ಸಂಬಂಧಪಟ್ಟಂತೆ ಎ ಟು ಜೆಡ್ ಎವ್ರಿಥಿಂಗ್ ವಿಲ್ ಬಿ ಕವರ್ಡ್ ಇನ್ ದಿಸ್ ವಿಡಿಯೋ. ಸೊ ಯಾರಾದರೂ ಎಲಿಜಿಬಲ್ ಇರುವಂಥ ಆಕಾಂಕ್ಷಿಗಳಾಗಿರ್ಬೋದು, ಅಥವಾ ಯಾರಾದರೂ ಪೋಸ್ಟ್ ಗ್ರ್ಯಾಜುಯೇಷನ್ ಎಮ್ ಎ, ಎಂ ಕಾಮ್, ಎಮ್ ಎಸ್ ಸಿ, ಎಮ್ ಬಿ ಎ ಇದನ್ನು ಓದುವಂಥವ್ರಾಗಿರ್ಬೋದು, ಓದುತ್ತಿರುವಂಥವ್ರಾಗಿರ್ಬೋದು, ಅವರ ಸಂಬಂಧಿಕರಾಗಿರ್ಬೋದು, ಸೊ ನೆಕ್ಸ್ಟ್ ಒಂದು 30 ಮಿನಿಟ್ಸ್ ಇರ್ತದೆ. ನೀವಿಲ್ಲಿ ಕಂಪ್ಲೀಟಾಗಿ ನೋಡಿದ್ದೇ ಆದರೆ ಯಾವುದೇ ಕಾರಣಕ್ಕೂ ಇನ್ನೊಬ್ಬರನ್ನು ಕೇಳುವ ಅವಶ್ಯಕತೆ ಇರುವುದಿಲ್ಲ. ಸ್ನೇಹಿತರೆ, ಅಟ್ ವೆರಿ ಫಸ್ಟ್ ಅದರ ಬಗ್ಗೆ ಮಾಹಿತಿ ಕೊಡಬೇಕಂತಂದರೆ ಐ ಶುಡ್ ಟೆಲ್ ಅಬೌಟ್ ಮೈ ಸೆಲ್ಫ್. ಸೊ ಸ್ನೇಹಿತರೆ, ನಾನು ವಿಶ್ವ ಅಂತ, ಪೊಲೀಸ್ ಕಾನ್ಸ್ಟೇಬಲ್ ಇಟ್ಕೊಂಡು ಸಬ್ ಇನ್ಸ್ಪೆಕ್ಟರ್, ಆರ್ ಎಸ್ ಐ, ಎಸ್ ಡಿ ಎ, ಎಫ್ ಡಿ ಎ, ಅಸಿಸ್ಟೆಂಟ್ ಅಕೌಂಟೆಂಟು, ಜೊತೆಗೆ ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಗಳನ್ನು ಸುಮಾರು ಒಂದು 12 ಹುದ್ದೆಗಳನ್ನು ಪಡೆದುಕೊಂಡಂಥ, ಮತ್ತು 4 ಸಲ ಜೆ ಆರ್ ಎಫ್ ಜೂನಿಯರ್ ರಿಸರ್ಚ್ ಫೆಲೋ, 4 ಸಲ ನೆಟ್ಟು, 3 ಸಲ ಕೆಸೆಟ್ ಪರೀಕ್ಷೆಗಳನ್ನು ಪಾಸ್ ಆದಂಥ ಒಬ್ಬ ಸ್ಟಿಲ್ ದಿ ಆಸ್ಪೈರಿಂಗ್ ಆಪ್ಟಿಮಿಸ್ಟ್. ಹಾಗಾದರೆ ಈ ವಿಡಿಯೋದಲ್ಲಿ ಏನೆಲ್ಲ ಎಲ್ಲೋಷ್ಟು ಇರ್ತದೆ ಪ್ರತಿಯೊಂದನ್ನು ಹೇಳ್ತೀನಿ. ಸೊ ನೀವು ಕಾಮೆಂಟ್ ಹಾಕುವುದಕ್ಕಿಂತ ಮುಂಚೆ ಫುಲ್ ವಿಡಿಯೋ ನೋಡಿ, ಆಮೇಲೆ ಕಾಮೆಂಟ್ ಹಾಕಿ. ನೋಡಿದ ಮೇಲೂ ಕೂಡ ನಿಮಗೆ ಡೌಟ್ಸ್ ಇದ್ದರೆ ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಅಥವಾ ಟೆಲಿಗ್ರಾಮಲ್ಲಿ ವಿ ಕಿಂಗ್ಡಮ್ ಚೇಂಜ್ ಯುವರ್ ಡ್ರೀಮ್ಸ್ ಅಂತ ಸುಮಾರು 85,000ಕ್ಕಿಂತ ಹೆಚ್ಚು ಸ್ಪರ್ಧಾಕಾಂಕ್ಷಿಗಳು ಅದರ ಸದುಪಯೋಗ ಪಡ್ಕೊಳ್ತಾ ಇದ್ದಾರೆ. ಆ ಲಿಂಕ್ಗೆ, ಆ ಒಂದು ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿ ನಿಮ್ಗೆ ಪ್ರತಿಯೊಂದು ಮಾಹಿತಿ ಸಿಗ್ತದೆ. ನಿಮಗೆ ಕ್ವೆಶನ್ ಪೇಪರ್ ಸಿಗ್ತದೆ, ಸಿಲೆಬಸ್ ಸಿಗ್ತದೆ, ಎಲ್ಲ ಸಿಗ್ತದೆ. ಸೊ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೂಡ ಕೊಟ್ಟಿರ್ತೀವಿ. ಬಟ್ ವೆರಿ ಫಸ್ಟ್, ಏನಿದು ಅಸಿಸ್ಟೆಂಟ್? ಬಿಗಿನರ್ ಹಿಡ್ಕೊಂಡು ಒಬ್ಬ ಏನು ಗೊತ್ತಿಲ್ಲದ ಒಬ್ಬ ಕ್ಯಾಂಡಿಡೇಟ್ಗೂ ಕೂಡ ಅರ್ಥ ಆಗುವ ದೃಷ್ಟಿಕೋನದಿಂದ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಏನಿದು ಅಸಿಸ್ಟೆಂಟ್ ಪ್ರೊಫೆಸರು ಅಂತಂದರೆ, ನೋಡಿ, ನಿಮ್ಮೆಲ್ಲರಿಗೂ ಗೊತ್ತಿರ್ತದೆ ಕರ್ನಾಟಕದಲ್ಲಿ 412 ಡಿಗ್ರಿ ಕಾಲೇಜಸ್ ಅದಾವೆ, ಗೌರ್ಮೆಂಟ್ ಡಿಗ್ರಿ ಕಾಲೇಜಸ್ ಅದಾವೆ, ಪ್ರಥಮ ದರ್ಜೆ ಕಾಲೇಜುಗಳು ಅಂತ ಕರಿತೀವಿ. ಆ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಖಾಲಿ ಇರುವಂಥ ಹುದ್ದೆಗಳನ್ನು ಸಹಾಯಕ ಪ್ರಾಧ್ಯಾಪಕರು ಅಥವಾ ಅಸಿಸ್ಟೆಂಟ್ ಪ್ರೊಫೆಸರ್ ಅಂತ ಕರಿತೀವಿ. ಇನ್ನು ನಮ್ಮ ಹೋಲ್ಡ್ ಮಾತಲ್ಲಿ ಹೇಳುವುದಾದರೆ ಡಿಗ್ರಿ ಕಾಲೇಜ್ ಲೆಕ್ಚರ್ಸ್ ಅಂತ ಕರಿತೀವಿ, ಉಪನ್ಯಾಸಕರು ಅಂತ ಕರಿತೀವಿ. ಆದರೆ ಉಪನ್ಯಾಸಕ ಅನ್ನೋದು, ಲೆಕ್ಚರ್ ಅನ್ನೋದು ಇವಾಗ ಯು ಜಿ ಸಿ ಅವರು ತೆಗೆದು ಅದಕ್ಕೆ ಅಸಿಸ್ಟೆಂಟ್ ಪ್ರೊಫೆಸರ್ ಅಂತ ಕರೆದಾರೆ. ಪಿ ಯು ಕಾಲೇಜಿಗೆ ಲೆಕ್ಚರ್ ಅಂತ ಕರೀತಾರೆ. ಇದು ಹುದ್ದೆ. ಸೊ ಈ ಹುದ್ದೆ ಯಾಕೆ ಇವತ್ತು ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ, ಯಾಕೆ ಈ ಹುದ್ದೆ ಸುದ್ದಿ ಅಲ್ಲದೆ ಅಂದರೆ, June 29, 2021 ಹೈಯರ್ ಎಜುಕೇಷನ್ ಮಿನಿಸ್ಟ್ರಿ, ಉನ್ನತ ಶಿಕ್ಷಣ ಸಚಿವಾಲಯವು ಅದರ ಅಡಿಯಲ್ಲಿ ಬರುವಂಥ ಕಾಲೇಜು ಶಿಕ್ಷಣ ಇಲಾಖೆ, ಕರ್ನಾಟಕದಲ್ಲಿ ಬರುವಂಥ ಪ್ರತಿಯೊಂದು ಡಿಗ್ರಿ ಕಾಲೇಜಸ್ಗಳು ಯಾರ ಅಂಡರಲ್ಲಿ ಬರ್ತಾವಪ್ಪ ಕರ್ನಾಟಕ ಗೌರ್ಮೆಂಟಲ್ಲಿ ಅಂದರೆ, ಕಾಲೇಜು ಶಿಕ್ಷಣ ಇಲಾಖೆ, ಡಿಪಾರ್ಟ್ಮೆಂಟ್ ಆಫ್ ಕಾಲೇಜಿಯೇಟ್ ಎಜುಕೇಷನ್ ಅಂತ ಕರಿತೀವಿ ನಾವು, ಡಿ ಸಿ ಇ ಅಂತ ಕರಿತೀವಿ. ಈಗ ಈ ಅಸಿಸ್ಟೆಂಟ್ ಪ್ರೊಫೆಸರ್ ನೇಮಕಾತಿ ಎಲ್ಲ ಯಾರಿಗೆ ಸಂಬಂಧಪಟ್ಟದಂದ್ರೆ ಡಿ ಸಿ ಇದವರಿಗೆ. ಅದು June 29 ಒಂದು ಆರ್ಡರ್ ಮಾಡಿದೆ, 1242 ಸಹಾಯಕ ಪ್ರಾಧ್ಯಾಪಕ ಹುದ್ದೆಗಳ ನೇಮಕಾತಿ ಅಧಿಸೂಚನೆಯನ್ನು ಆರಂಭಿಸಬಹುದು ಅಂತ. ಸೊ ಮುಂಚೆ 2020 ಸಮಥಿಂಗ್ ಆಗಸ್ಟ್ ಸೆಪ್ಟೆಂಬರಲ್ಲಿ ಡಿ ಸಿ ಇದವರೇ ಒಂದು ಗೆಜೆಟ್ ಡ್ರಾಫ್ಟ್ ರೂಲ್ಸ್ ಮಾಡಿದ್ರು, ಅಂದರೆ ಹೆಂಗೆಂಗೆ ನೇಮಕಾತಿ ಇರಬೇಕು ಇಷ್ಟು ಹುದ್ದೆಗಳು ಅಂತ. ಹಾಗೆ ಮಾಡಿ ಅದನ್ನು ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ಒಪ್ಪಿಗೆ ಕೊಟ್ಟಿದ್ರು, ಆರ್ಥಿಕ ಇಲಾಖೆ ಒಪ್ಪಿಗೆ ಪಡಿಬೇಕಾಗ್ತದೆ. ಆರ್ಥಿಕ ಇಲಾಖೆ ಒಪ್ಪಿಗೆ ಕೊಟ್ಟಿದೆ, ಅದು ಹೈಯರ್ ಎಜುಕೇಷನ್ ಮಿನಿಸ್ಟ್ರಿಗೆ ಬಂದಿದೆ. ಅಲ್ಲಿಂದ ಕಮಿಷನರ್ ಆಫ್ ಡಿ ಸಿ ಅಂದರೆ ಆಯುಕ್ತರು ಕಾಲೇಜು ಶಿಕ್ಷಣ ಇಲಾಖೆಗೆ ಬಂದಿದೆ. ಸೊ ಇನ್ನು ಕೆಲವೇ ದಿನಗಳಲ್ಲಿ ಅಥವಾ ಕೆಲವೇ ತಿಂಗಳುಗಳಲ್ಲಿ, ಅದೆಷ್ಟೇ ಆಗ್ಬೋದು, 1 ತಿಂಗಳಾಗ್ಬೋದು, 15 ದಿನ ಆಗ್ಬೋದು, 3 ತಿಂಗಳಾಗ್ಬೋದು, 6 ಮಂತ್ ಆಗ್ಬೋದು, ಸೊ ಎಷ್ಟು ಮಂತ್ ಆದರೂ ಆಗ್ಬೋದು. ಸೊ ಅದಕ್ಕೆಲ್ಲ ಅಪ್ಡೇಟ್ಸನ್ನು ನಾನು ಟೆಲಿಗ್ರಾಮ್ ಗ್ರೂಪಲ್ಲಿ ಕೊಡ್ತಾ ಇರ್ತೀನಿ, ಅಲ್ಲಿ ಬರ್ಬೋದು. ಸೊ ಆ ಒಂದು ನೇಮಕಾತಿ ಪ್ರಕ್ರಿಯೆ ಆರಂಭಿಸುವ ಸಾಧ್ಯತೆ ಕೆಲವೇ ತಿಂಗಳಲ್ಲಿ ಸ್ಟಾರ್ಟ್ ಆಗ್ತದೆ. ಸೊ ಅದಕ್ಕಾಗಿ ಅದರ ಒಂದು ಆಕಾಂಕ್ಷಿಗಳಿಗೆ ಉಪಯುಕ್ತವಾಗುವ ನಿಟ್ಟಿನಲ್ಲಿ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಎಷ್ಟು ಹುದ್ದೆಗಳದಾವೆ,
1242 ಹುದ್ದೆಗಳದಾವ ಇದರಲ್ಲಿ 1021 ಹುದ್ದೆಗಳು ನಾನ್ ಎಚ್ಕೆ ಅದಾವ 221 ಹುದ್ದೆಗಳು ಎಚ್ಕೆ ಅದಾವ ಸರ್ ಯಾವ್ಯಾವ ಸಬ್ಜೆಕ್ಟ್ ಗೆ ಎಷ್ಟು ಅದಾವ ಯಾವ್ಯಾವ ಸಬ್ಜೆಕ್ಟ್ ಗೆ ಎಷ್ಟು ಅದಾವ ಅಂತ ಇನ್ನು ಡೀಟೇಲ್ಡ್ ಆಗಿ ಸಬ್ಜೆಕ್ಟ್ ವೈಸ್ ಕೊಟ್ಟಿಲ್ಲ ಡ್ರಾಫ್ಟ್ ರೂಲ್ಸ್ ಅಲ್ಲಿ ಇದೆ ಅದನ್ನ ಜಸ್ಟ್ ಟೆಲಿಗ್ರಾಮ್ ಗೆ ಜಾಯಿನ್ ಆಗಿರಿ ನಿಮಗೆ ಎಲ್ಲಾ ಡ್ರಾಫ್ಟ್ ರೂಲ್ಸ್ ಕೂಡ ಹಾಕಿರ್ತೀನಿ ಅನ್ನು ಪೋಸ್ಟ್ ವೇಕೆನ್ಸಿ ಕೂಡ ಮುಂದೆ ಬಿಟ್ಟ ತಕ್ಷಣ ಕೂಡ ಹಾಕ್ತಿರ್ತೀವಿ ಸೋ ಇಷ್ಟು ಪೋಸ್ಟ್ ಗಳು ಅದಾವೆ ಸರ್ ಯಾವಾಗ ನೋಟಿಫಿಕೇಶನ್ ಆಗುತ್ತೆ ಹೇಳಿದನಲ್ಲ ಯಾವಾಗ ಆಗಬಹುದು ಬಿ ರೆಡಿ ಸೋ ಮಿನಿಮಮ್ ಒಂದೆರಡು ತಿಂಗಳು ಅಂತ ಆಗ್ತದೆ ಈಗಾಗಲೇ ಎಲ್ಲಾ ರೂಲ್ ಪ್ರೊಸೀಜರ್ ಎಲ್ಲಾ ಮುಗಿದೈತೆ ಜಸ್ಟ್ ಡಿಸಿ ಇದ್ದವರು ಅಧಿಸೂಚನೆ ಹೊರಡಿಸಬೇಕಷ್ಟೇ ಸೋ ಇದು ಎಷ್ಟು ಪೋಸ್ಟ್ ಗಳು ಅದಾವ ಅಂತ ಇನ್ನು ನೆಕ್ಸ್ಟ್ ಸರಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಬೇಕಾದ್ರೆ ಏನು ಕ್ವಾಲಿಫಿಕೇಶನ್ ವಿದ್ಯಾರ್ಹತೆ ಏನು ಬೇಕು ಅಂತಂದ್ರೆ ನೋಡಿ ಅಸಿಸ್ಟೆಂಟ್ ಪ್ರೊಫೆಸರ್ ಅಥವಾ ಸಹಾಯಕ ಪ್ರಾಧ್ಯಾಪಕ ಹುದ್ದೆಗೆ ಮಾಸ್ಟರ್ ಡಿಗ್ರಿ ಅಥವಾ ಪೋಸ್ಟ್ ಗ್ರಾಜುವೇಟ್ ಡಿಗ್ರಿ ಅಥವಾ ಸ್ನಾತಕೋತ್ತರ ಪದವಿ ಅಂತ ಕರೀತೀವಿ ನಾವು ವೆರಿ ಸಿಂಪಲ್ ಎಂಎ ಎಂಎಸ್ಸಿ ಎಂಕಾಮ್ ಎಂಬಿಎ ಸೋ ಇವುಗಳನ್ನು ನಾವು ಪಿಜಿ ಅಂತೀವಿ ಪೋಸ್ಟ್ ಗ್ರಾಜುವೇಟ್ ಡಿಗ್ರಿ ಅಂತೀವಿ ಇವು ಮುಗಿದಿರಬೇಕು ಕಂಪ್ಲೀಟ್ ಆಗಿರಬೇಕು ಜೊತೆಗೆ ಮಾಸ್ಟರ್ ಡಿಗ್ರಿ ಜೊತೆಗೆ ಕೆಸೆಟ್ ಆದರೂ ಆಗಿರಬೇಕು ಎನ್ಇಟಿ ನೆಟ್ ಆದರೂ ಆಗಿರಬೇಕು ಅಥವಾ ಪಿಎಚ್ಡಿ ಆದರೂ ಆಗಿರಬೇಕು ಮೂರರಲ್ಲಿ ಯಾವುದಾದರೂ ಒಂದಾಗಿರಬೇಕು ಸರ್ ನಾವು ಇತ್ತೀಚೆಗೆ ಕೇಳಿದೀವಿ ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಗೆ ಪಿಎಚ್ಡಿ ಕಂಪಲ್ಸರಿ ಅಂತೆ ಸೋ ನೆನಪಿಟ್ಕೊಳ್ಳಿ ಅದು 2018 ರಲ್ಲಿ ಯುಜಿಸಿ ಹೊರಡಿಸಿದಂತ ಒಂದು ಆರ್ಡರ್ ಆಗಿತ್ತು ಅದು ಯಾವುದಕ್ಕೆ ಸಂಬಂಧಪಟ್ಟಿತ್ತು ಅಂದ್ರೆ ಡಿಗ್ರಿ ಕಾಲೇಜಸ್ ಗಳಿಗೆಲ್ಲ ಯೂನಿವರ್ಸಿಟಿ ಗಳಿಗೆ ಭಾರತದ ಯಾವುದೇ ವಿಶ್ವವಿದ್ಯಾಲಯದಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಬೇಕಾದ್ರೆ 2021 ಜೂನ್ ತಿಂಗಳಿನಿಂದ ಪಿಎಚ್ಡಿ ಕಡ್ಡಾಯ ಅಂತ ಇತ್ತೆ ಹೊರತಾಗಿ ಡಿಗ್ರಿ ಕಾಲೇಜಸ್ ಗಳಿಗೆಲ್ಲ ತುಂಬಾ ನ್ಯೂಸ್ ಚಾನೆಲ್ ಗಳು ನ್ಯೂಸ್ ಪೇಪರ್ ಗಳು ಅದನ್ನ ಮಿಸ್ಗೈಡ್ ಆಗಿ ಮಾಡಿದ್ದಾರೆ ಸೊ ಡಿಗ್ರಿ ಕಾಲೇಜಸ್ ಗಳಿಗೆ ಕೆಸೆಟ್ ಟು ನೆಟ್ ಇಸ್ ದಿ ಮಿನಿಮಮ್ ಎಲಿಜಿಬಿಲಿಟಿ ಅಷ್ಟೇ ಸೊ ಈವನ್ ಅದು ಪಿಎಚ್ಡಿ ಕೂಡ ಈಗ ಯೂನಿವರ್ಸಿಟಿಗಳಿಗೆ 2023 ತನಕ ಎಕ್ಸ್ಟೆಂಡ್ ಮಾಡಿದ್ದಾರೆ ಸೊ ಇದು ಕ್ಲಿಯರ್ ಡಿಗ್ರಿ ಆಗಿರಬೇಕು ಮಾಸ್ಟರ್ ಡಿಗ್ರಿ ಆಗಿರಬೇಕು ಡಿಗ್ರಿ ಅಲ್ಲ ಪಿಜಿ ಆಗಿರಬೇಕು ಜೊತೆಗೆ ಕೆಸೆಟ್ ಆದ್ರೆ ಇರಬೇಕು ನೆಟ್ ಆದ್ರೆ ಇರಬೇಕು ಪಿಎಚ್ಡಿ ಆದ್ರೆ ಇರಬೇಕು ಅಂಡ್ ವೆರಿ ಕ್ಲಿಯರ್ ಒನ್ ಇಂಟಿಮೇಷನ್ ಕೊಡ್ತೀನಿ ನಿಮಗೆ ಎಂಬಿಎಡ್ ನಡೆಯಲ್ಲ ಬಿಎಡ್ ಬೇಕಾಗಿಲ್ಲ ಬಿಎಡ್ ಓನ್ಲಿ ಪಿಯು ಲೆಕ್ಚರ್ ನಡೀತಿದೆ ಹೊರತಾಗಿ ಡಿಗ್ರಿ ಕಾಲೇಜ್ಗೆ ಬರಲ್ಲ ಸೊ ಇದು ಕ್ವಾಲಿಫಿಕೇಶನ್ ಸರ್ ಪರ್ಸೆಂಟೇಜ್ ಎಷ್ಟು ಇರಬೇಕು ನೋಡ್ರಿ ಜಿಎಂ ಕ್ಯಾಂಡಿಡೇಟ್ ಗಳು ನೀವು ಆಗಿದ್ರೆ ಮಿನಿಮಮ್ 55% ಅಗ್ರಿಗೇಟ್ ಇರಬೇಕು ನಿಮ್ಮ ಎಂಟೈರ್ ಡಿಗ್ರಿ ಪಾಸ್ ಆಗಿರಬೇಕು ಡಿಗ್ರಿ ನಡೆಯೋರಿಗೆ ಬರಲ್ಲ ಪಾಸ್ ಆಗಿರಬೇಕು 50% ಜಿಎಂ ನವರಿಗೆ ಇರಬೇಕು ಜಿಎಂ ಅನ್ನು ಹೊರತುಪಡಿಸಿ ಎಸ್ ಸಿ ಎಸ್ ಟಿ ಕ್ಯಾಟಗರಿ 1 ಒಬಿಸಿ ದವರಿಗೆ 50% ಇರಬೇಕು 50% ಅಗ್ರಿಗೇಟ್ ಇರಬೇಕು ಇದು ಪರ್ಸೆಂಟೇಜ್ ಅಥವಾ ವಿದ್ಯಾರ್ಹತೆ ಮಿನಿಮಮ್ ಸರ್ ಹಾಗಾದ್ರೆ ಏಜ್ ಲಿಮಿಟ್ ಏನು ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಗೆ ಅರ್ಜಿ ಸಲ್ಲಿಸಬೇಕಾದ್ರೆ ಮಿನಿಮಮ್ ಏಜ್ 22 ಇರಬೇಕು ನಾರ್ಮಲ್ ಆಗಿ ನಾವು ಡಿಗ್ರಿ 21ಕ್ಕೆ ಮುಗಿತೈತೆ ಪಿಜಿ 23ಕ್ಕೆ ಮುಗಿತೈತೆ ಮಿನಿಮಮ್ ಅಂದ್ರೆ ಸೊ ಮಿನಿಮಮ್ 22 ಏಜ್ ಇರಬೇಕು ಮ್ಯಾಕ್ಸಿಮಮ್ ಏಜ್ ಎಷ್ಟು ಇರಬೇಕು ಜಿಎಂ ಕ್ಯಾಂಡಿಡೇಟ್ ಗಳಿಗೆ 40 ವರ್ಷ ಎಸ್ ಸಿ ಎಸ್ ಟಿ ಕ್ಯಾಟಗರಿ 1 ಅಭ್ಯರ್ಥಿಗಳಿಗೆ 45 ವರ್ಷ ಅದನ್ನು ಹೊರತುಪಡಿಸಿ 2A, 2B, 3A, 3B, something 3A ಈ ಕ್ಯಾಟಗರಿಗಳಿಗೆ 43 ವರ್ಷ ಮ್ಯಾಕ್ಸಿಮಮ್ ಏಜ್ ಇದು ಏಜ್ ಲಿಮಿಟ್ ಆಗಿದೆ ಸರಿ ಸರ್ ಹಾಗಾದ್ರೆ ಈ ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಯ ನೇಮಕಾತಿ ಹೇಗಿರುತ್ತದೆ ನೇಮಕಾತಿ ಪ್ರಕ್ರಿಯೆ ಏನಿರುತ್ತದೆ ನೆನಪಿಟ್ಕೊಳ್ಳಿ ಮುಂಚೆ ಎಲ್ಲ ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಯನ್ನ ಡೈರೆಕ್ಟ್ ಆಗಿಸಿ ನೇಮಕಾತಿ ಮಾಡ್ಕೊಳ್ತಾ ಇದ್ರು ಅಂದ್ರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಇರ್ತಾ ಇರಲಿಲ್ಲ 2017 ನಡೆದಂತ ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಯಿಂದ ಈ ಸಲವೂ ಕೂಡ ಕಾಂಪಿಟೇಟಿವ್ ಎಕ್ಸಾಮ್ ಇರುತ್ತದೆ ಸೊ ಅಸಿಸ್ಟೆಂಟ್ ಪ್ರೊಫೆಸರ್ ರಿಕ್ರೂಟ್ಮೆಂಟ್ ಈಸ್ ಬೇಸ್ಡ್ ಆನ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಸೊ ಒಂದೇ ಪ್ರೊಸೆಸ್ ಏನಿರ್ತದ್ರಿ ಕಾಂಪಿಟೇಟಿವ್ ಎಕ್ಸಾಮ್ ಇರ್ತದೆ ಹೇಳ್ತೀನಿ ನಾನು ಎಕ್ಸಾಮ್ ಪ್ಯಾಟರ್ನ್ ಏನಿರುತ್ತೆ ಅಂತ ಮುಂದೆ ಹೇಳ್ತೀನಿ ಎಕ್ಸಾಮ್ ಇರುತ್ತೆ ಕಾಂಪಿಟೇಟಿವ್ ಎಕ್ಸಾಮ್ ಇರ್ತದೆ ಎಕ್ಸಾಮ್ ಆದಮೇಲೆ ಇಂಟರ್ವ್ಯೂ ಇರುವುದಿಲ್ಲ ವೆರಿ ಕ್ಲಿಯರ್ ಮುಂಚೆಲ್ಲ ಇಂಟರ್ವ್ಯೂ ಇರ್ತಿತ್ತು ಈ ಸಲ ಇಂಟರ್ವ್ಯೂ ಲಾಸ್ಟ್ ಟೈಮ್ನಿಂದ ಇಂಟರ್ವ್ಯೂ ಇರುವುದಿಲ್ಲ ಇಟ್ ಈಸ್ ಅ ಬೆಸ್ಟ್ ಫಾರ್ ದಿ ಆಸ್ಪಿರೆಂಟ್ ಆಸ್ಪಿರೆಂಟ್ ದೃಷ್ಟಿಕೋನದಿಂದ ಅತ್ಯಂತ ಉತ್ತಮವಾದಂತಹ ಒಂದು ಅಂಶ ಇದು ಸೊ ಇಂಟರ್ವ್ಯೂ ಇರೋದಿಲ್ಲ ಎಕ್ಸಾಮ್ ಆಗ್ತದೆ ಎಕ್ಸಾಮ್ ಆದಮೇಲೆ ಎಕ್ಸಾಮ್ ಬರೀತೀರಿ 1:3 ಡಾಕ್ಯುಮೆಂಟ್ ವೆರಿಫಿಕೇಶನ್ ಬಿಡ್ತಾರೆ ಒಂದು ಪೋಸ್ಟ್ಗೆ 3 ಜನ ಈ ಒಂದು ಪೋಸ್ಟ್ಗೆ 3 ಜನ ಯಾಕೆ ಕರೀತಾರೆ ಅಂದ್ರೆ ತುಂಬಾ ಡಾಕ್ಯುಮೆಂಟ್ಸ್ ಗಳು ಫೇಕ್ ಇರ್ತವೆ ಮಾಸ್ಟರ್ ಡಿಗ್ರಿನ ಕೆಲವೊಬ್ಬರು ಸುಮ್ಮನೆ ದುಡ್ಡು ಕೊಟ್ಟು ತಗೊಂಡ್ ಬಂದಿರ್ತಾರೆ
ಪಿ ಎಚ್ ಡಿನ ದುಡ್ಡು ಕೊಟ್ಟು ಏನೋ ಮಾಡ ಸಮಥಿಂಗ್ ಏನೋ ಫೇಕ್ ಪಿ ಎಚ್ ಡಿ ಇರ್ತವೆ ತುಂಬ ಇರ್ತವೆ. ಸೊ ಹಾಗಾಗಿ 1:3 ಡಾಕ್ಯುಮೆಂಟ್ ವೆರಿಫಿಕೇಶನ್ ಕರೀತಾರೆ. ಅಲ್ಲಿ ಕೂಡ ಸಿ ಇ ಟಿ ಅಂಕಗಳನ್ನು ಮಾತ್ರ ಹಿಡಿತಾರೆ. ನಿಮ್ ಕೆ ಎಸ್ ಎಟ್ ನೆಟ್ ಇಡೆಲ್ಲ, ನಿಮ್ ಪಿ ಜಿದು ಮಾರ್ಕ್ಸ್ ಇಡೆಲ್ಲ, ಓನ್ಲಿ ಸಿ ಇ ಟಿ ಮಾರ್ಕ್ಸ್ ಅಷ್ಟೇ ಹೇಳ್ತೀನಿ ಮುಂದೆ ನಿಮಗೆ. ಸೊ ಸಿ ಇ ಟಿ ಎಕ್ಸಾಮ್ ಇರುತ್ತೆ, 1:3 ಡಾಕ್ಯುಮೆಂಟ್ ವೆರಿಫಿಕೇಶನ್ ಕರೀತಾರೆ. ಅದರಲ್ಲಿ ಮೆರಿಟ್ ಇದ್ದವ್ರನ್ನ ಪ್ರೊವಿಜನಲ್ ಸೆಲೆಕ್ಷನ್ ಲಿಸ್ಟ್ ಬಿಡ್ತಾರೆ, ನೆಕ್ಸ್ಟ್ ಫೈನಲ್ ಲಿಸ್ಟ್ ಬಿಡ್ತಾರೆ, ಆರ್ಡರ್ ಕಾಪಿ ಕೊಟ್ಬಿಡ್ತಾರೆ. ಸೊ ಕರ್ನಾಟಕದ 412 ಡಿಗ್ರಿ ಕಾಲೇಜ್ಗಳಲ್ಲಿ ಎಲ್ಲಿ ವೇಕೆಂಟ್ ಇರ್ತಾವೋ ಅಲ್ಲಿ ನೀವು ಕೆಲಸ ಮಾಡಬೇಕು. ಇದು ನೇಮಕಾತಿ ಪ್ರಕ್ರಿಯೆ. ಸರ್, ಹಾಗಾದ್ರೆ ಯಾರು ಸೆಲೆಕ್ಷನ್ ಮಾಡ್ಕೊಳ್ತಾರೆ, ನೇಮಕಾತಿ ಪ್ರಾಧಿಕಾರ ಯಾವುದು, ರಿಕ್ರೂಟ್ಮೆಂಟ್ ಅಥಾರಿಟಿ ಯಾವುದು? ನೆನ್ಪಿಟ್ಕೊಳ್ಳಿ, ಸಾಮಾನ್ಯವಾಗಿ ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಯ ಸಂಪೂರ್ಣ ಜವಾಬ್ದಾರಿ ಉನ್ನತ ಶಿಕ್ಷಣ ಸಚಿವಾಲಯದಲ್ಲಿ, ಹೈಯರ್ ಎಜುಕೇಷನ್ ಮಿನಿಸ್ಟ್ರಿ ಅಡಿಯಲ್ಲಿ ಬರುವಂಥ ಕಾಲೇಜು ಶಿಕ್ಷಣ ಇಲಾಖೆ ಅಥವಾ ಡಿಪಾರ್ಟ್ಮೆಂಟ್ ಆಫ್ ಕಾಲೇಜಿಯೇಟ್ ಎಜುಕೇಷನ್ ಅಂತ ಕರಿತೀವಿ, ಅದರದ್ರ ಜವಾಬ್ದಾರಿ, ಪೂರ್ತಿ ಜವಾಬ್ದಾರಿ ಅದರದೇ. ಆದರೆ ಲಾಸ್ಟ್ ಟೈಮ್ ಎಕ್ಸಾಮ್ ನಡೆಸಿದವರು ಯಾರು ಅಂತಂದ್ರೆ ಕೆಇ, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯವರು ಎಕ್ಸಾಮ್ ನಡೆಸಿದ್ರು. ಈ ಸಲವೂ ಕೂಡ ಅವರಾದರೂ ನಡೆಸ್ತಾರೆ, ಇಲ್ಲಾಂತಂದ್ರೆ ಕೆಪಿಎಸ್ಸಿ ದೇವರಾದರೂ ನಡೆಸ್ತಾರೆ. ಅದರ ಬಗ್ಗೆ ಇನ್ನೂ ಡಿಸೈಡ್ ಆಗಿಲ್ಲ. ಸೊ ಹೋಪ್ ಫಾರ್ ದಟ್ ಕೆಇ ದವರೇ ನಡೆಸ್ತಾರೆ ಅಂತ ಅಂದ್ಕೊಳ್ಳೋಣ. ಇದು ಯಾರು ಎಕ್ಸಾಮಿನ ಇದೆಲ್ಲ ಮಾಡ್ತಾರೆ ಅಂತ, ಇದು ನೇಮಕಾತಿ ಪ್ರಕ್ರಿಯೆ ಆಯ್ತು. ಹಾಗಾದ್ರೆ ಎಕ್ಸಾಮ್ ಹೆಂಗಿರ್ತದೆ ಸರ್, ಇದು ಪ್ಯಾಟರ್ನ್ ಆಫ್ ಎಕ್ಸಾಮಿನೇಷನ್ ಹೇಗಿರ್ತದೆ ನೋಡಿ. ಇಲ್ಲಿ ಎರಡು ತರ, ವೆರಿ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ಕಂಪಲ್ಸರಿ ಪೇಪರ್ಸ್ ಅಂತ ಇರ್ತವೆ. ಕಂಪಲ್ಸರಿ ಪೇಪರ್ಸ್ ಅಂತಂದ್ರೆ ನಿಮ್ಮದು ಯಾವುದೇ ಸಬ್ಜೆಕ್ಟ್ ಇರಲಿ ನೀವು ಎಲ್ಲರೂ ಬರೀಲೇಬೇಕು. ಈ ಕಂಪಲ್ಸರಿ ಪೇಪರ್ಗಳು ಯಾವ್ಯಾವು ಅಂತಂದ್ರೆ, ಪೇಪರ್ 1 ಅಂತ ಕರಿತೀವಿ ನಾವು ಅದಕ್ಕೆ, ಜನರಲ್ ಕನ್ನಡ ಅಥವಾ ಕಂಪಲ್ಸರಿ ಕನ್ನಡ ಅಂತ ಕರಿತೀವಿ ನಾವು. ಕಂಪಲ್ಸರಿ ಕನ್ನಡ ಇರ್ತದೆ. ಈ ಕಂಪಲ್ಸರಿ ಪೇಪರ್ಗಳು ಕ್ವಾಲಿಫೈಯಿಂಗ್ ನೇಚರ್ ಇರ್ತವೆ. ಅಂದ್ರೆ ಇವುಗಳಲ್ಲಿ ತೆಗೆದುಕೊಳ್ಳುವಂತ ಅಂಕಗಳನ್ನ ಸೆಲೆಕ್ಷನ್ ಪರ್ಪಸ್ ತೊಗೊಳಲ್ಲ, ಕೌಂಟ್ ಮಾಡಲ್ಲ. ಓನ್ಲಿ ಕ್ವಾಲಿಫೈ, ಇಷ್ಟು ಮಾರ್ಕ್ಸ್ ತಗೊಳ್ಬೇಕಷ್ಟೇ, ನೀವು ಎಷ್ಟು ತಗೊಂಡ್ರು ಕೂಡ ಕೌಂಟ್ ಮಾಡಲ್ಲ. ಜಸ್ಟ್ ಮಿನಿಮಮ್ ಮಾರ್ಕ್ಸ್ ಯಾವುವು, ಇವೆರಡು ಪೇಪರ್ದಾಗ. ಒಂದು ಕಂಪಲ್ಸರಿ ಕನ್ನಡ 100 ಮಾರ್ಕ್ಸ್ಗೆ ಇರ್ತದೆ, ಮಿನಿಮಮ್ 30 ಮಾರ್ಕ್ಸ್ ಕನ್ನಡದಾಗ ತಗೋಬೇಕು. ಇನ್ನೊಂದು ಪೇಪರ್ 2 ಇರ್ತದೆ, ಕಂಪಲ್ಸರಿ ಇಂಗ್ಲಿಷ್. ಇದು ಕೂಡ ಕ್ವಾಲಿಫೈಯಿಂಗ್ ನೇಚರ್ ಇರ್ತದೆ, ಮಿನಿಮಮ್ 30 ಮಾರ್ಕ್ಸ್ ತಗೋಬೇಕು. ಪ್ರತಿಯೊಂದು ಸಬ್ಜೆಕ್ಟಲ್ಲಿ 30-30 ಮಾರ್ಕ್ಸ್ ಮಿನಿಮಮ್ ತಗೋಬೇಕು. ಎರಡೂ ಸೇರಿಸಿದರೆ 35 ಮಾರ್ಕ್ಸ್ ಆಗಬೇಕು. ಇದೇನು ಸರ್ ವಿಚಿತ್ರ ಅದಲ್ಲ. ಉದಾಹರಣೆಗೆ ನಮ್ಮ ಕನ್ನಡ ಮೀಡಿಯಮ್ದವರು, ನಾವು ಕನ್ನಡ ಸಬ್ಜೆಕ್ಟ್ನಲ್ಲಿ ಇದ್ದೀವಿ ಅಂತ ಅಂದ್ಕೊಳ್ಳೋಣ. ನಮಗೆ ಇಂಗ್ಲೀಷ್ ಅಂದರೆ ತುಂಬ ಕಷ್ಟ ಆಗಿರ್ತೈತೆ, 30 ಮಾರ್ಕ್ಸ್ ಅಲ್ಲಿ ತಗೋತೀವಿ ಇಂಗ್ಲೀಷ್ನಾಗೆ. ಕನ್ನಡದಾಗ ನೀವು 40 ಮಾರ್ಕ್ಸ್ ಅಥವಾ ಸಮಥಿಂಗ್ 50 ಮಾರ್ಕ್ಸ್ ತಗೊಂಡ್ರಿ ಅಂದ್ಕೊಳ್ರಿ. 30-40-50 ಎಷ್ಟಾಯ್ತು, 80 ಆಯ್ತು. 80% ಎಷ್ಟಾಗುತ್ತೆ, 35 ಸಾಕು. ಅಂದರೆ ನೀವು ಇಂಗ್ಲೀಷ್ನಾಗ ಮಿನಿಮಮ್ 30 ತಗೊಳ್ಳೇಬೇಕು, ಜೊತೆಗೆ ಕನ್ನಡದಾಗ ಮೋರ್ ದೆನ್ 35 ತಗೋಬೇಕು. ಎರಡು ಸೇರಿದ್ರೆ 35% ಆಗಬೇಕು ಮಿನಿಮಮ್. ನೀವು 30-30 ತಗೊಂಡು ಎರಡದಾಗ 30-30 ತಗೊಂಡ್ರು ಕೂಡ ಎಲಿಜಿಬಲ್ ಆಗಲ್ಲ. ಅಂಡ್ ಒನ್ ಮೋರ್ ಥಿಂಗ್, ನೀವು ಇವೆರಡು ಪೇಪರ್ಗಳಲ್ಲಿ ಪ್ರತಿಯೊಂದ್ರದಾಗ 30, ಎರಡು ಸೇರಿದ್ರೆ 35% ತಗೊಂಡಿಲ್ಲ ಅಂದ್ರೆ ನಿಮ್ಮ ನೆಕ್ಸ್ಟ್ ಪೇಪರ್ಗಳು ಕ್ವಾಲಿಫೈ ಆಗಲ್ಲ. ಸೊ ಯಾರು ಸಾಮಾನ್ಯ ಯಾಕೆ ಇಟ್ಟಿರ್ತಾರೆ ಇವುಗಳನ್ನಂದ್ರೆ, ಕರ್ನಾಟಕದಲ್ಲಿ ಕೆಲಸ ಮಾಡುವಂತ ಒಬ್ಬ ಅಸಿಸ್ಟೆಂಟ್ ಪ್ರೊಫೆಸರ್ಗೆ ಬೇರೆ ಲ್ಯಾಂಗ್ವೇಜ್ ಇರುತ್ತೆ, ನಾವು ಉರ್ದು ಇರ್ತಾರೆ ಸಮಥಿಂಗ್, ಇಂಗ್ಲೀಷ್ ಮೀಡಿಯಂದವ್ರು ಇರ್ತಾರೆ, ಅವ್ರಿಗೆ ಮಿನಿಮಮ್ ಕನ್ನಡ ಗೊತ್ತಿರಬೇಕಂತ ಮಿನಿಮಮ್ ಇರ್ತದೆ. ಅದರ ಬಗ್ಗೆ ವರಿ ಮಾಡ, ಯಾರು ವರಿ ಮಾಡಬೇಕು ಅಂದ್ರೆ ಕನ್ನಡ ಬರೆಯಕ್ಕೆ ಬರುವುದಿಲ್ಲ, ಕನ್ನಡ ಓದಕ್ಕೆ ಬರಲಿರದಂಥವ್ರು ಕನ್ನಡದ ಬಗ್ಗೆ ವರಿ ಮಾಡಬೇಕು. ಇನ್ ಇಂಗ್ಲೀಷ್ ಬಗ್ಗೆ ನಾನು ಅಬ್ಸರ್ವ್ ಮಾಡಿದ ಹಾಗೆ, ಆಕ್ಚುಲಿ ನಾನು ಅಪಾಯಿಂಟ್ ಆದಾಗ ಐ ವಾಸ್ 24 ಇಯರ್, 2015 ಅಲ್ಲಿ ಅಧಿಸೂಚನೆ ಹೊರಡಿಸಿತ್ತು. ನಾವು 2014 ಪಿ ಸಿ ಪಾಸ್ ಔಟ್ನ, ಅಂದ್ರೆ ಪಿ ಜಿ ಪಾಸ್ ಔಟ್ ನಮ್ಗೆ ಯಾವಾಗ ನಮ್ಮ ಡಿಗ್ರಿ, ಮಾಸ್ಟರ್ ಡಿಗ್ರಿ ಮುಗಿದು 2014. ಸೊ ಥರ್ಡ್ ಸಮ್ ಅಲ್ಲಿ ಇರುವಾಗಲೇ ನಮ್ಮ ಜೆ ಆರ್ ಎಫ್ ನೆಟ್ ಆಗಿಬಿಟ್ಟಿತ್ತು. ಸೊ 2015 ಜನವರಿಯಲ್ಲಿ ಅಧಿಸೂಚನೆ ಹೊರಡಿಸಿತ್ತು, ಐ ವಾಸ್ 24 ಇಯರ್. ಸೊ ಆವಾಗ ಎಲ್ಲರೂ ನನ್ನ ಟೀಚರ್ಸ್ ಇದ್ರು, ನನ್ನ ಜೊತೆಗೆ ಅಪ್ಲಿಕೇಶನ್ ಹಾಕಿದ್ರೆಲ್ಲ ನನ್ನ ಟೀಚರ್ಸ್ ಇದ್ರು. ಅದರಲ್ಲಿ ವಿಶೇಷವಾಗಿ ಕನ್ನಡ ಸಬ್ಜೆಕ್ಟ್ ಇದ್ರೆ ಏನದರಲ್ಲ, ನಂದು ಕಾಮರ್ಸ್, ಕನ್ನಡ ಸಬ್ಜೆಕ್ಟ್ದವರು ಹೈಯೆಸ್ಟ್ ಅವ್ರಿಗೆ ಭಯ ಇರೋದು ಯಾವುದಪ್ಪ ಅಂದ್ರೆ ಇಂಗ್ಲೀಷ್. ನಾವು ಇಂಗ್ಲೀಷ್ ಫೇಲ್ ಆಗಲ್ಲ, ಫೇಲ್ ಆಗ್ತೀವಿ, ಪಾಸ್ ಆಗಲ್ಲ ಆಗಲ್ಲ ಅಂತ ನೆನ್ಪಿಟ್ಕೊಳ್ಳಿ, ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಅಂಡ್ ಸರ್ಸ್. ಯಾಕಂತ ಕೇಳಿದ್ರೆ ಹೆಚ್ಚು ಕಡಿಮೆ ನನಗೆ ಟೀಚ್ ಮಾಡಿದಂಥವ್ರು ಎಷ್ಟೋ ಮಂದಿ ಅಪ್ಲಿಕೇಶನ್ ಹಾಕುವ ಚಾನ್ಸಸ್ ಅದೇ. ಸೊ ಹೇಳ್ತೀನಿ, ಸಿಂಪಲ್ ಇಂಗ್ಲೀಷ್ ಇರ್ತದೆ, ಅದರ ಬಗ್ಗೆ ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಾನು ಮುಂದಿನ ಕೆಲವು ವಿಡಿಯೋಗಳನ್ನು ಮಾಡ್ತೀನಿ ಅದರ ಬಗ್ಗೆ. ಸೊ ಮಿನಿಮಮ್ ಅದರ ಬಗ್ಗೆ ಭಯ ಬ್ಯಾಡ್ರಿ, ಪ್ರಿಪ್ರೇಷನ್ ಇರಲಿ ಇವಾಗ ನಿಂತಾನೆ. ಇದು ಕಂಪಲ್ಸರಿ ಪೇಪರ್ಗಳು, ಇದು ಕ್ವಾಲಿಫೈಯಿಂಗ್ ನೇಚರ್ ಇರ್ತದೆ, ಕೌಂಟ್ ಮಾಡಲ್ಲ. ಇದಾದ ಮೇಲೆ ನೆಕ್ಸ್ಟು ಎರಡು ಪೇಪರ್ ಬರ್ತವೆ,
ಅದಕ್ಕೆ ನಾವು ಕಂಟಿನ್ಯೂಸ್ ಆಗಿ ಮೂರನೇ ಪೇಪರ್ ಅನ್ಬೋದು. ಇವು ಎರಡೂ ಪೇಪರ್ಗಳನ್ನ ನಿಮ್ಮ ಜಾಬ್ಗೆ ಸೆಲೆಕ್ಷನ್ ಮಾಡ್ಕೋತಾರೆ. ಇವೆರಡು ಪೇಪರ್ಗಳಲ್ಲಿ ತೆಗೆದುಕೊಳ್ಳುವ ಅಂಕಗಳ ಆಧಾರದ ಮೇಲೆ ನಿಮ್ಗೆ ಜಾಬ್ ಸೆಲೆಕ್ಟ್ ಆಗ್ತೀರಿ. ಸೊ ಈ ಪೇಪರ್ಗಳು ಯಾವುದು ಅಂತಂದ್ರೆ, ಒಂದು ಜಿ ಕೆ ಪೇಪರ್, ಒಂದು ಜಿ ಕೆ ಪೇಪರ್ ಇರ್ತದೆ. ಮೂರನೇ ಪೇಪರ್ ಯಾವ್ದು ಇರ್ತದೆ? ಜಿ ಕೆ ಪೇಪರ್ ಇರ್ತದೆ. ಈ ಜಿ ಕೆ ಪೇಪರ್ ಲಾಸ್ಟ್ ಟೈಮ್ 100 questions, ಐ ಮೀನ್ 100 marks ಸಿಗಿತ್ತು. ಈ ಸಲ 2020 ಅಧಿಸೂಚನೆ ಪ್ರಕಾರ 100 ಅಂಕಗಳಿರುವಂತ ಪತ್ರಿಕೆಯನ್ನ 50-50 marks ಮಾಡಿದ್ದಾರೆ. ದಟ್ ಜಿ ಕೆ ಪೇಪರ್ ಹ್ಯಾಸ್ ಬಿನ್ ರಿಡ್ಯೂಸ್ಡ್ ಟು 50 marks ಫ್ರಮ್ ದಿ 100. ಸೊ ಜಿ ಕೆ ಪೇಪರ್ 50 questions ಇರ್ತವೆ, 50 marks ಇರ್ತವೆ. ಏನ್ ಸರ್ ಜಿ ಕೆ ಇರ್ತದೆ? ಸಿಂಪಲ್ ಆಗಿ ಎಲ್ಲ ಕಡೆ ನೋಡ್ತೀರಿ ನೋಡ್ರಿ ನೀವು, ಎಸ್ ಡಿ ಎ, ಎಫ್ ಡಿ ಎ. ಸೊ ಈ ಸಬ್ ಇನ್ಸ್ಪೆಕ್ಟರ್ ಜಿ ಕೆ ಪೇಪರ್ ಇರುತ್ತಲ್ಲ, ಸೇಮ್ ನಾನು ಹೇಳ್ತೀನಿ, ಅದಕ್ಕೊಂದು ಸಪ್ರೇಟ್ ಆಗಿ ವಿಡಿಯೋ ಮಾಡೋಣಂತೆ. ಸೊ ಈ ಜಸ್ಟ್ ಇವಾಗ ಇನ್ಫಾರ್ಮೇಶನ್ ಅಷ್ಟೇ, ಜಿ ಕೆ ಪೇಪರ್ ಇರ್ತದೆ. ಇದಾದ್ಮೇಲೆ ನಾಲ್ಕನೇ ಪೇಪರ್ ಏನಾಯ್ತು ನೋಡ್ರಿ, ಅಂದ್ರೆ ನಿಮ್ಗೆ ಮೆರಿಟ್ಗೆ ಕೌಂಟ್ ಆಗುವಂತ ಎರಡನೇ ಪೇಪರ್ ನಿಮ್ಮ ಸಬ್ಜೆಕ್ಟ್ ಪೇಪರ್. ನಿಮ್ದು ಯಾವುದೇ ಸಬ್ಜೆಕ್ಟ್ ಇರ್ಬೋದು, ಅದು ಕಾಮರ್ಸ್ ಇರ್ಬೋದು, ಮ್ಯಾನೇಜ್ಮೆಂಟ್ ಇರ್ಬೋದು, ಎಕನಾಮಿಕ್ಸ್ ಇರ್ಬೋದು, ಪಾಲಿಟಿ ಇರ್ಬೋದು, ಯಾನಿ ಲ್ಯಾಂಗ್ವೇಜಸ್ ಇರ್ಬೋದು, ಯಾವುದೇ ಇರ್ಬೋದು, ಅದು 250 ಅಂಕಗಳಿಗೆ ಇರ್ತದೆ. ದಿಸ್ ಈಸ್ ದಿ ಗೇಮ್ ಚೇಂಜರ್. ಇದು ನಿಮ್ಮ ಎಂಟೈರ್ ಪ್ರೊಸೆಸ್ ಅಲ್ಲಿ ಗೇಮ್ ಚೇಂಜ್ ಮಾಡೋದು ಯಾವುದು ಅಂತಂದ್ರೆ ಸಬ್ಜೆಕ್ಟ್ ಪೇಪರ್. ಬಹಳಷ್ಟು ಜನ ಆಸ್ಪಿರೆಂಟ್ಸ್ಗಳಿಗೆ ನಾನೊಂದು ರಿಕ್ವೆಸ್ಟ್ ಏನು ಅಂತಂದ್ರೆ, ನೀವು ತುಂಬಾ ವರಿ ಮಾಡ್ಕೊಳ್ಳುವುದು ನಿಮ್ ಸಬ್ಜೆಕ್ಟ್ ಬಗ್ಗೆ ಅಲ್ಲ, ನನಗೆ ಜಿ ಕೆ ಗೊತ್ತಿಲ್ಲ ಅಂತ ವರಿ ಮಾಡ್ಕೊಳ್ತೀರಿ, ನನ್ನ ಕನ್ನಡ ಪಾಸ್ ಆಗಲ್ಲ ಅಂತ ವರಿ ಮಾಡ್ಕೊಳ್ತೀರಿ, ಇಂಗ್ಲಿಷ್ ಪಾಸ್ ಆಗಲ್ಲ ಅಂತ ವರಿ ಮಾಡ್ಕೊಳ್ತೀರಿ. ಸೊ ಯು ಶುಡ್ ನಾಟ್ ಬಾದರ್ ಅಬೌಟ್ ದೋಸ್ ಟು ದೋಸ್ ಸಬ್ಜೆಕ್ಟ್ಸ್. ಮೋರ್ ಮಾರ್ಕ್ಸ್ ಬರೋದಿಲ್ಲ ನಿಮ್ಮ ಸಬ್ಜೆಕ್ಟ್ ಅಲ್ಲಿ, ಹಾಗಾಗಿ ಫೋಕಸ್ ಆನ್ ಯುವರ್ ಸಬ್ಜೆಕ್ಟ್ ಹೇಳ್ತೀನಿ ನಾನು ಮುಂದೆ. ಸೊ ಇದು ಪೇಪರ್ 4th ಆಪ್ಷನಲ್ ಪೇಪರ್, 250 marks ಇರ್ತದೆ. ಸರ್ 250 questions ಕೊಡ್ತಾರೇನು? ಲಾಸ್ಟ್ ಟೈಮ್ ಇದು 200 marks ಸಿಗಿತ್ತು, ಅವ್ರು ಕೊಡೋದು 100 questions ಕೊಡ್ತಾರೆ. ಒಂದು ಪ್ರಶ್ನೆಗೆ 2.5 marks ಇಡ್ತಾರೆ, 2.5 ಲಾಸ್ಟ್ ಟೈಮ್ 2 marks ಇತ್ತು. ಸೊ ಟೋಟಲ್ 250+50 ಜಿ ಕೆ 300 marksಗೆ ನಿಮ್ಮ ರಿಕ್ರೂಟ್ಮೆಂಟ್ ನಡೀತದೆ. ಸೊ ಇದು ಮತ್ತೆ ಸರ್ ಎಷ್ಟು ಮಾರ್ಕ್ಸ್ ತಗೊಳ್ಬೇಕಂತ ಕೇಳಬೇಡ್ರಿ, ಮಿನಿಮಮ್ ಮಾರ್ಕ್ಸ್ ಏನಿಲ್ಲ ಈ ಪೇಪರ್ಗಳಿಗೆ. ಕಾಂಪಿಟೇಷನ್ ಮೇಲೆ ಹೋಗ್ತದೆ, ನಿಮ್ ಪೇಪರ್ ಮೇಲೆ ಹೋಗ್ತದೆ, ಕಾಂಪಿಟೇಷನ್ ಮೇಲೆ ಹೋಗ್ತದೆ. ಅಂಡ್ ಒನ್ ಮೋರ್ ಥಿಂಗ್, ಈ ಸಲ ಕಾಂಪಿಟೇಷನ್ ಅಂತೂ ಎವಿ ಇರ್ತದೆ. ಸೊ ಇದು ಪೇಪರ್ 4th ಆಯ್ತು. ಮತ್ತೆ ಇನ್ನೊಂದು, ನಾಲ್ಕನೇ ಪೇಪರ್ ಸಂಬಂಧಪಟ್ಟಂಗೆ, ಆಪ್ಷನಲ್ ಪೇಪರ್ ಸಂಬಂಧಪಟ್ಟಂಗೆ ನೆಗೆಟಿವ್ ಮಾರ್ಕ್ಸ್ ಇರ್ತವೆ. ಜಿ ಕೆ ಪೇಪರ್ ನೆಗೆಟಿವ್ ಮಾರ್ಕ್ಸ್ ಇರಲ್ಲ. ಆಪ್ಷನಲ್ ಪೇಪರ್ಗೆ ನೆಗೆಟಿವ್ ಮಾರ್ಕ್ಸ್ 1/4 ಅಥವಾ ಒಂದು ತಪ್ಪಾದ ಆನ್ಸರ್ಗೆ ಸರಿಯಾದ ಉತ್ತರದಿಂದ 0.25 marks ಅನ್ನ ಕಳೆಯಲಾಗ್ತದೆ. ನೆಗೆಟಿವ್ ಮಾರ್ಕ್ಸ್ ಇರ್ತವೆ. ಸೊ ಹಾಗಾಗಿ ಆನ್ಸರ್ ಮಾಡಬೇಕಾದ್ರೆ ತುಂಬಾ ಕೇರ್ಫುಲ್ ಆಗಿ ಮಾಡಬೇಕಾಗ್ತದೆ. ಇದು ಪೇಪರ್ ಎಕ್ಸಾಮ್ ಪ್ಯಾಟರ್ನ್, ಕಂಪ್ಲೀಟ್ ಆಗಿ ಎಕ್ಸಾಮ್ ಪ್ಯಾಟರ್ನ್ ಬಗ್ಗೆ ಆಯ್ತು. ಸೊ ನಿಮ್ಮ ಪ್ರತಿಯೊಬ್ಬ ಯಾವುದೇ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಿರಲಿ ನೀವು, ಸೊ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯಿನ್ ಆಗಿ ನಾನು ಸಾಧ್ಯವಾದಷ್ಟು ಎಲ್ಲ ಸಬ್ಜೆಕ್ಟ್ಗಳ ಒಂದು ವಾಟ್ ವಿ ಕಾಲ್ ಸಿಲೆಬಸ್ ಅನ್ನು ಕೂಡ ಹಾಕಕ್ಕೆ ಪ್ರಯತ್ನ ಮಾಡ್ತೀನಿ. ಸೊ ಇದು ಒಂದು ಎಕ್ಸಾಮ್ ಪ್ಯಾಟರ್ನ್ ಆಯ್ತು. ಸೊ ಇನ್ನು ಎಕ್ಸಾಮ್ ಪ್ಯಾಟರ್ನ್ ಆದ್ಮೇಲೆ ಸರ್, ಅಸಿಸ್ಟೆಂಟ್ ಪ್ರೊಫೆಸರ್ಗೆ ಸ್ಯಾಲ್ರಿ ಎಷ್ಟು, ವೇತನ ನೆನ್ಪಿಟ್ಕೊಳ್ಳಿ. ಕರ್ನಾಟಕ ಅಷ್ಟೇನಲ್ಲ, ಆಲ್ ಓವರ್ ಇಂಡಿಯಾದಲ್ಲಿ ಅತಿ ಹೆಚ್ಚು ವೇತನ ಪಡೆಯುವಂತ ಒಂದು, ಡೈರೆಕ್ಟ್ ಸೆಲೆಕ್ಷನ್ ಆದ ತಕ್ಷಣನೇನ, ಮತ್ತೆ ಬೇರೆ ಬೇರೆ ಜಾಬ್ಗಳದಾವೆ ಗೌರ್ಮೆಂಟ್ ಜಾಬ್ಸ್ಗಳು, ಡೈರೆಕ್ಟ್ ಸೆಲೆಕ್ಷನ್ ಆದ ತಕ್ಷಣನೇ ಅತಿ ಹೆಚ್ಚು ವೇತನ ಪಡೆಯುವಂತ ಒಂದು ಯಾವುದಾದ್ರೂ ಜಾಬ್ ಅದೇ ಅಂತಂದ್ರೆ ದಟ್ ಈಸ್ ಅಸಿಸ್ಟೆಂಟ್ ಪ್ರೊಫೆಸರ್. ಬಿಕಾಸ್ ಅಸಿಸ್ಟೆಂಟ್ ಪ್ರೊಫೆಸರ್ಗೆ ನೀವು ಕರ್ನಾಟಕದಲ್ಲಿ ಕೆಲಸ ಮಾಡ್ತಾ ಇದ್ರು ಕೂಡ ಸಂಬಳ ತಗೊಳ್ತಾ ಇರೋದು UGC ಯೂನಿವರ್ಸಿಟಿ ಗ್ರಾಂಟ್ ಕಮಿಷನ್ ಅಂತ. ಸೊ ಬೇಸಿಕ್ ಸ್ಯಾಲ್ರಿ 57,700 ರೂಪಾಯಿ ಬೇಸಿಕ್ ಸ್ಯಾಲ್ರಿ ಅದೇ. ಈ ಸ್ಯಾಲ್ರಿ ಕರ್ನಾಟಕದ ಅಸಿಸ್ಟೆಂಟ್ ಕಮಿಷನರ್ಗೆ ಕಂಪಾರಿಸನ್ ಮಾಡಿದ್ರೆ 52,500 ರೂಪಾಯಿ ಏನದೆ ಅವರಿಗೆ. ಸೊ ಈವನ್ IAS ಆಫೀಸರ್ಗೂ ಕೂಡ ಬೇರೆ ಬೇರೆ ಸವಲತ್ತುಗಳು ಬೇರೆ ಅದಾವೆ, 56,500 ಏನಾದೆ. ಸೊ ಅಸಿಸ್ಟೆಂಟ್ ಪ್ರೊಫೆಸರ್ಗೆ 57,700 ರೂಪಾಯಿ ಬೇಸಿಕ್ ಸ್ಯಾಲ್ರಿ ಅದೇ. ನಿಯರ್ಲಿ 70,000 ನೀವು ಫಸ್ಟ್ ಅಪಾಯಿಂಟ್ ಆದ ಫಸ್ಟ್ ಮಂತಲ್ಲಿ ತಗೊಳ್ತೀವಿ. ಇದು UGC ಸ್ಯಾಲ್ರಿ 7ನೇ ವೇತನ ಆಯೋಗದ ಪ್ರಕಾರ, 7th ಪೇ ಸ್ಕೇಲ್ ಪ್ರಕಾರ. ಎವ್ರಿ 10 ಇಯರ್ಸ್ ಪೇ ಸ್ಕೇಲ್ ಚೇಂಜ್ ಆಗ್ತದೆ, ಎವ್ರಿ 10 ಇಯರ್ಸ್ ಪೇ ಸ್ಕೇಲ್ ಆದಾಗ ಡಬಲ್ ಆಗ್ತದೆ ಸ್ಯಾಲ್ರಿ. ಸೊ ಹಾಗಾಗಿ ಸ್ಯಾಲ್ರಿ ಬಗ್ಗೆ ಯಾವುದೇ ಡೌಟ್ ಬೇಡ, ಉತ್ತಮವಾದ ಸಂಬಳ ಇರ್ತದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಶಿಕ್ಷಣ ವ್ಯವಸ್ಥೆಯಲ್ಲಿ, ಎಂಟೈರ್ ಎಜುಕೇಷನ್ ಸಿಸ್ಟಮ್ ಅಲ್ಲಿ ಟೀಚಿಂಗ್ ಅಥವಾ ಟೀಚರ್ ಅಂತ ಕರಿತೀವಲ್ಲ, ಒಂದು ಪ್ರೌಢ ವ್ಯವಸ್ಥೆಯಲ್ಲಿ 18-25 ವರ್ಷದ ಯುವಕರಿಗೆ ಟೀಚ್ ಮಾಡುವುದೇನಿದೆಯಲ್ಲ, ಅದು
ಆ 18 ರಿಂದ 25 ವರ್ಷದ ಒಳಗಿನ ಯುವಕರು ಅವರ ಜೀವನದ ಅತ್ಯಂತ ಶ್ರೇಷ್ಠವಾದಂತ ಹಂತದಲ್ಲಿ ಇರ್ತಾರೆ ಅವರೇನಲ್ಲ ಆ ವಯಸ್ಸಿನಲ್ಲಿ ಅವರ ಲೈಫ್ ಸೆಟಲ್ ಆಗ್ತದೆ ಅಂತ ಒಂದು ಏಜ್ ಅಲ್ಲಿ ಟೀಚ್ ಮಾಡುವವರಿಗೆ ಇರುವಂತ ಒಂದು ಒಳ್ಳೆ ಸುವರ್ಣ ಅವಕಾಶ ಅವರು ಕೆಳಗಡೆ ಪ್ರೈಮರಿ ಇಂದ ಅಪ್ ಟು ಎಲ್ಲಿ ಬಂದಿಲ್ಲ ಅಂದ್ರೂ ಕೂಡ ಇಲ್ಲಿ ತುಂಬಾ ಅವಕಾಶಗಳು ಸಿಗ್ತವೆ ಶಿಕ್ಷಣ ಕ್ಷೇತ್ರದಲ್ಲಿ ಏನಾದರೂ ಬದಲಾವಣೆ ತರಬೇಕು ಅಂತಂದ್ರೆ ನಿಜವಾದ ಬದಲಾವಣೆ ಪ್ರೈಮರಿ ಸ್ಕೂಲ್ ಅಲ್ಲಿ ಆಗಿರ್ತದೆ ಒಳ್ಳೆ ಟೀಚರ್ಸ್ ದೇ ಆರ್ ದಿ ಫೌಂಡೇಶನಲ್ ಬ್ಯಾಕ್ ಬೋನ್ ಆಫ್ ದಿ ಎಜುಕೇಶನ್ ಸಿಸ್ಟಮ್ ಪ್ರೈಮರಿ ಟೀಚರ್ಸ್ ಅಂಡ್ ಹೈಸ್ಕೂಲ್ ಟೀಚರ್ಸ್ ಆದ್ರೆ ಮಧ್ಯದಲ್ಲಿ ಎಲ್ಲೋ ಗ್ಯಾಪ್ ಆದ್ರೆ ಅವರೆಲ್ಲ ಶ್ರಮ ವ್ಯರ್ಥ ಆಗ್ತದೆ ಅವರ ಶ್ರಮ ವ್ಯರ್ಥ ಆದರೂ ಕೂಡ ಅದನ್ನ ಸಕ್ಸಸ್ ಮಾಡೋದು ಈ ಡಿಗ್ರಿ ಕಾಲೇಜು ಅಥವಾ ಅಸಿಸ್ಟೆಂಟ್ ಪ್ರೊಫೆಸರ್ ಗಳ ಮೇಲಾದ ಅದಕ್ಕೆ ಯಾರೆಲ್ಲ ಕ್ವಾಲಿಫೈಡ್ ಇದ್ದೀರಿ ಅವರೆಲ್ಲರಿಗೆ ನಾನು ಹೇಳೋದಿಷ್ಟೇ ಯಾವುದೇ ಕಾರಣಕ್ಕೂ ಬಿಡಕ್ಕೆ ಹೋಗ್ಬೇಡ್ರಿ ಈ ಸಲ ನೋಟಿಫಿಕೇಶನ್ ತುಂಬಾ ಕಾಂಪಿಟೇಷನ್ ಇರ್ತದೆ ಅಂಡ್ ಫೈನಲ್ ಆಗಿ ನನ್ನ ಕೆಲವೊಂದು ಅಡ್ವೈಸ್ ಹೇಳ್ತೀನಿ ಐ ಮೇ ಬಿ ಯಂಗರ್ ದನ್ ಯು ನಾನು ನಿಮ್ಗಿಂತ ಚಿಕ್ಕವನಿರ್ಬೋದು ವಯಸ್ಸಲ್ಲಿ ಆದರೆ ನನ್ನೆಲ್ಲ ಅಪ್ಕಮಿಂಗ್ ಪ್ರೊಫೆಸರ್ಸ್ಗಳಿಗೆ ಹೇಳೋದಿಷ್ಟೇ ಈ ಸಲ ಅಧಿಸೂಚನೆ ಏನು ಹೊರಡಿಸಲಾಗಿದೆಯಲ್ಲ ಈ ಅಧಿಸೂಚನೆ ಪೋಸ್ಟ್ ಕಡಿಮೆ ಅದಾವೆ ಲಾಸ್ಟ್ ಟೈಮ್ 2162 ಸಮಥಿಂಗ್ ಇದು ಪೋಸ್ಟ್ 2100 ಪ್ಲಸ್ ಪೋಸ್ಟ್ ಇದು ಈ 2100 ಪ್ಲಸ್ ಪೋಸ್ಟ್ ಇದ್ರೂ ಕೂಡ ಮುಂಚೆ ಎಲ್ಲ ಅಸಿಸ್ಟೆಂಟ್ ಪ್ರೊಫೆಸರ್ ನೇಮಕಾತಿ ಹೆಂಗ್ ನಡೀತಿತ್ತು ಅಂದ್ರೆ KPSC ಮುಖಾಂತರ ನಡೀತಿತ್ತು ಸೊ ಅವಾಗೆಲ್ಲ PhD MPIL ಇಲ್ಲ ಕೀಪ್ ಇನ್ ಮೈಂಡ್ MPIL ಈಸ್ ನಾಟ್ ಕನ್ಸಿಡರ್ಡ್ ಫಾರ್ ಎಲಿಜಿಬಿಲಿಟಿ PhD ಮಿನಿಮಮ್ ಆಗಿರಬಹುದು ಮುಂಚೆ ಎಲ್ಲ MPIL ಎಲ್ಲ ಕನ್ಸಿಡರ್ ಆಗ್ತಿತ್ತು ಎಕ್ಸಾಮ್ ಇರ್ತಾ ಇರಲಿಲ್ಲ ಇಂಟರ್ವ್ಯೂ ಇರ್ತಾ ಇತ್ತು ಸೊ ಹಾಗಾಗಿ ಎಲ್ಲ ಒಂದು ಕಡೆಗೆ ನಾನೊಬ್ಬ ಆಸ್ಪಿರೆಂಟ್ ಒಬ್ಬ ಗ್ರಾಮೀಣ ಪ್ರದೇಶದ ಒಬ್ಬ ಸಾಮಾನ್ಯ ಕುಟುಂಬದಿಂದ ಬಂದಂತ ಆಸ್ಪಿರೆಂಟ್ ಆಗಿ ಆಲೋಚನೆ ಮಾಡಿದಾಗ ಏನ್ ಹೇಳ್ತಾ ಇದ್ರು ಅವಾಗೆಲ್ಲ ಅಂತಂದ್ರೆ ಡಿಗ್ರಿ ಕಾಲೇಜ್ ಅಸಿಸ್ಟೆಂಟ್ ಪ್ರೊಫೆಸರ್ ಎಲ್ಲ ಬಡವರಿಗೆಲ್ಲ ಅಲ್ಲ ಆ ತರ ಒಂದು ಮೈಂಡ್ ಸೆಟ್ ಇತ್ತು ಆದ್ರೆ ಕಳೆದ ಬಾರಿಯಿಂದ ತುಂಬಾ ಪಾರದರ್ಶಕವಾಗಿದೆ ಯಾವುದೇ ಕಾರಣಕ್ಕೂ ಗಾಳಿ ಸುದ್ದಿಗಳಿಗೆ ತಲೆಗೊಡಕ್ಕೆ ಹೋಗ್ಬೇಡ್ರಿ ನಾನು 12 ಸಲ ಹುದ್ದೆಗಳಿಗೆ ಆಯ್ಕೆ ಆಗಿದ್ದೀನಿ ಎಲ್ಲೂ ಕೂಡ ಎಂಥದ್ದನ್ನು ಕೂಡ ನಾನು ಕಿವಿನೂ ಕೇಳಲಿಲ್ಲ ಕಣ್ಣು ನೋಡಲಿಲ್ಲ ಅದರಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆ ಕಳೆದ ಬಾರಿ ಅಂತೂ ಎಕ್ಸಾಮ್ ಪ್ಯಾಟರ್ನ್ ಸಮಥಿಂಗ್ ಹೆಚ್ಚು ಕಡಿಮೆ ಆಗಿರ್ಬೋದು ಸಮಥಿಂಗ್ ಕ್ವಶನ್ ಟಫ್ ಬಂದಿರಬಹುದು ಈಸಿ ಬಂದಿರಬಹುದು ರಾಂಗ್ ಬಂದಿರಬಹುದು ಸಮಥಿಂಗ್ ಏನೋ ಪೋಸ್ಟಿಂಗ್ ಸಂಬಂಧಪಟ್ಟಂಗೆ ಬೇರೆ ಬೇರೆ ಆಗಿರ್ಬೋದು ಆದ್ರೆ ಟ್ರಾನ್ಸ್ಪರೆಂಟ್ ಅಂತೂ ನೋ ಡೌಟ್ ಇಟ್ ಆಲ್ ಕೆಲವೊಬ್ರು ಹೇಳ್ತಿರ್ತಾರೆ ನಿಮ್ಗೆ ಹಾಗೆ ಹೀಗೆ ಅಂತ ಯಾವುದಕ್ಕೂ ತಲೆ ಕಟ್ಸ್ಕೊಳಕ್ ಹೋಗ್ಬೇಡಿ ಸೊ ಈ ಸಲ ಪೋಸ್ಟ್ ಕಡಿಮೆ ಅದಾವೆ ಅಂಡ್ ಒನ್ ಮೋರ್ ಥಿಂಗ್ ಹೈಯೆಸ್ಟ್ ಪೋಸ್ಟ್ ಯಾವಾಗ್ಲೂ ಯಾರಿಗಿರ್ತವೆ ಅಂದ್ರೆ ಕಾಮರ್ಸ್ದವ್ರಿಗೆ ಇರ್ತವೆ ಈ ಸರಿ ಕೂಡ ಲಾಸ್ಟ್ ಟೈಮ್ ಕೂಡ 550 ಪೋಸ್ಟ್ ಇದ್ವು ಕಾಮರ್ಸ್ದವರಿಗೆ ಸೆಕೆಂಡ್ ಹೈಯೆಸ್ಟ್ ಕನ್ನಡದವರಿಗಿದ್ವು ಈ ಸಾರಿ ಕೂಡ ಹೈಯೆಸ್ಟ್ ಕಾಮರ್ಸ್ದವರಿಗೆ ಇರ್ತವೆ ಕನ್ನಡದವರಿಗೂ ಜಾಸ್ತಿ ಇರ್ತವೆ ಯಾಕೆ ಅಂತಂತಂದ್ರೆ ಕಾಮರ್ಸ್ ಎಲ್ಲಾ ಡಿಗ್ರಿ ಕಾಲೇಜಸ್ಗಳಲ್ಲಿ ಎಂಕಮ್ ಅದೇ ಸ್ಟ್ರೆಂತ್ ಜಾಸ್ತಿ ಇದೆ ಮತ್ತೆ ಕನ್ನಡ BA BCOM BSC ಎಲ್ಲ ಡಿಗ್ರಿದವರಿಗೆ 4 ಸೆಮಿಸ್ಟರ್ ತನಕ ಅದೇ ಹಾಗಾಗಿ ಕನ್ನಡ ಪೋಸ್ಟ್ ಜಾಸ್ತಿ ಇರ್ತವೆ ಈವನ್ ಇಂಗ್ಲಿಷ್ ಕೂಡ ಸಾಧ್ಯತೆ ಜಾಸ್ತಿ ಇರ್ತದೆ ಸೊ ನಾನು ಹೇಳೋದು ಇಷ್ಟೇ ಪೋಸ್ಟ್ ಎಷ್ಟೇ ಇರಲಿ ಸಾಮಾನ್ಯವಾಗಿ ಇಂಪಾರ್ಟೆಂಟ್ ಸಬ್ಜೆಕ್ಟ್ ಏನಾದ್ರು ಕರಿತೀವಿ ನೋಡ್ರಿ ನಾವು ಕನ್ನಡ ಇಂಗ್ಲಿಷು ಕಾಮರ್ಸು ಹಿಸ್ಟ್ರಿ ಪೊಲಿಟಿಕಲ್ ಸೈನ್ಸ್ ಎಕನಾಮಿಕ್ಸ್ ಸೋಷಿಯಾಲಜಿ ಇವುಗಳೇನೇ ಕರಿತೀವಲ್ಲ ಇವುಗಳಿಗೆ ಯಾವಾಗ್ಲೂ ಪೋಸ್ಟ್ ಜಾಸ್ತಿ ಇರ್ತಾವ ಇವು ಕೆಲವೊಂದು ಸಬ್ಜೆಕ್ಟ್ ಅದಾವ ನೋಡ್ರಿ ಸೋಷಿಯಲ್ ವರ್ಕ್ MSW ಅಂತ ಕರಿತೀವಿ ನಾವು ಅವ್ರಿಗೆ ಪೋಸ್ಟ್ ಕಡಿಮೆ ಇರ್ತಾವ ಸೈನ್ಸ್ ಸಬ್ಜೆಕ್ಟ್ಗಳಿಗೆ ಪೋಸ್ಟ್ ಕಡಿಮೆ ಇರ್ತಾವ ಸೊ ಏಸನ ಕಡಿಮೆ ಇರಲಿ ಎಷ್ಟನ ಪೋರ್ಟ್ ಇರಲಿ ಒಂದು ಪೋಸ್ಟು ಇದ್ರೆ ಸಾಕು ನಿಮ್ಗೆ ಬೇಕಾಗಿರೋದು ಎಷ್ಟು ಒಂದೇ ಪೋಸ್ಟ್ ನಿಮ್ಮ ಫೋಕಸ್ ಯಾವಾಗಲೂ ಒಂದು ಪೋಸ್ಟ್ ಮೇಲೆ ಇರಬೇಕು ಹೊರತಾಗಿ ಎಷ್ಟು ಪೋಸ್ಟ್ ಅಲ್ಲ ಅಂಡ್ ಲಾಸ್ಟ್ ಟೈಮ್ ಎಲ್ಲ ಏನಾಗಿದೆ ಗೊತ್ತೇನ್ರಿ ಹೊಸದಾಗಿ ರೂಲ್ಸ್ ಬಂದಿತ್ತು ಎಲ್ಲ ಹೊಸದಾಗಿ ಇತ್ತು ಹಾಗಾಗಿ ಕಾಂಪಿಟೇಷನ್ ತುಂಬ ಕಡಿಮೆ ಇತ್ತು ನಾನು ಆ ನೇಮಕಾತಿಯಲ್ಲಿ ಉತ್ತಮ ಅಂಕಗಳು ಮತ್ತು ಉತ್ತಮ ರ್ಯಾಂಕ್ ಪಡೆದು ಆಯ್ಕೆಯಾದಂತ ಒಬ್ಬ ಆಸ್ಪಿರೆಂಟ್ ಆಗಿ ಹೇಳ್ತಾ ಇದ್ದೀನಿ ಸೊ ತುಂಬಾ ಕ್ವಶನ್ ಕಾಂಪಿಟೇಷನ್ ನಮ್ಮದರಲ್ಲಿ ಕಾಮರ್ಸ್ಗೆ ಅಂತೂ ತುಂಬಾ ಕಾಂಪಿಟೇಷನ್ ಕಡಿಮೆ ಇತ್ತು ಲಾಸ್ಟ್ ಟೈಮ್ ಕಾಂಪಿಟೇಷನ್ ಯಾರಿಗೆ ಜಾಸ್ತಿ ಇತ್ತು ಅಂದ್ರೆ ಓನ್ಲಿ ಕನ್ನಡದವ್ರಿಗೆ ಅಷ್ಟೇ ಜಾಸ್ತಿ ಇತ್ತು ಕಾಂಪಿಟೇಷನ್ 320-350 ಪೋಸ್ಟ್ಗಳಿದ್ದವು 8,000 ಜಾಸ್ತಿ ಅಪ್ಲಿಕೇಶನ್ ಬಂದಿದ್ದವು ಕಾಮರ್ಸ್ದವರಿಗೆ 550 ಪೋಸ್ಟ್ಗಳಿದ್ದವು ಅಪ್ಲಿಕೇಶನ್ ಬಂದಿದ್ದು ಕೇವಲ 1,600 ಮಾತ್ರ 300 ಅಂಕಗಳಿಗೆ 75 ಅಂಕಗಳು ತಗೊಂಡವರು ಕೂಡ ಸೆಲೆಕ್ಷನ್ ಆದ್ರು ಈ ಸಾರಿ ಹಂಗಲ್ಲ ಈ ಸಾರಿ ನೋಡ್ರಿ ನಮ್ದು 2014 ಎಂಕಾಂ ಮುಗೀತು 15 ನೋಟಿಫಿಕೇಶನ್ ಆಯಿತು ನಮ್ದೇ ಲಾಸ್ಟ್ ಬ್ಯಾಚ್ ಆ ಅಧಿಸೂಚನೆಗೆ ನೀವು ಎಲಿಜಿಬಲ್ ಆಗಿದ್ದು 2014 ಬ್ಯಾಚ್ ಎಲಿಜಿಬಲ್ ಆಗಿದ್ದು 2014 ಯಾರು PG ಮುಗಿದು 2014 ಡಿಸೆಂಬರ್ ತನಕ ನೆಟ್ ಕೆಸೆಟ್ ಪಾಸ್ ಆಗಿದ್ರಲ್ಲ ಅವ್ರು ಮಾತ್ರ PhD ಆದವ್ರು ಮಾತ್ರ
ಆದರೆ 2015 ಕೆಎಸ್ಟಿ ಎಸ್ ಜನ ಪಾಸ್ ಆಗಿದ್ದಾರೆ ನೆಟ್ ಎಸ್ ಜನ ಪಾಸ್ ಆಗಿದ್ದಾರೆ ಪಿ ಎಚ್ ಡಿ ಎಸ್ ಜನ ಮುಗಿಸ್ಕೊಂಡಿದ್ದಾರೆ ಸುಮಾರು 6 ವರ್ಷಗಳಿಂದ ಇವರೆಲ್ಲ ಪಾಸ್ ಆಗಿದ್ರೆ ನೆನಪಿಟ್ಕೊಳ್ಳ್ರಿ ಮುಂಚೆ ಎಲ್ಲ ಕೆಎಸ್ಟ್ ನೆಟ್ ಕಡಿಮೆ ಜನ ಪಾಸ್ ಆಗ್ತಾ ಇದ್ರೆ ಯಾಕಂತ ಕೇಳಿದ್ರೆ ಅವಾಗ ಪ್ರೊಸೀಜರ್ ಬೇರೆ ಇತ್ತು ಕ್ವಾಲಿಫೈಡ್ ಆದ 15% ಬಗ್ಗೆ ಕೆಎಸ್ಟ್ ಪಾಸ್ ಆಗ್ತಾರೆ ಇವಾಗ ಹಂಗಲ್ಲ ಎಕ್ಸಾಮ್ ಬರೆದು 100 ಮಂದಿ ಎಕ್ಸಾಮ್ ಬರೆದ್ರ ಅಂತಂದ್ರೆ ಮಿನಿಮಮ್ 6 ಮಂದಿ ಪಾಸ್ ಆಗ್ತಾರೆ ಅವರೇನು ಕ್ವಾಲಿಫೈ ಆಗಲಿ ಬಿಡ್ಲಿ ಅವಾಗ ಹಂಗಿರಲಿಲ್ಲ 100 ಮಂದಿ ಎಕ್ಸಾಮ್ ಬರೆದ್ರ ಅಂತಂದ್ರೆ ಮಿನಿಮಮ್ 35% ತಗೊಂಡಿಲ್ಲ ಯಾರಂದ್ರೆ ಯಾರು ಕ್ವಾಲಿಫೈ ಆಗ್ತಾ ಇರಲಿಲ್ಲ ಹಾಗಾಗಿ ಇವಾಗ ಅತಿ ಹೆಚ್ಚು ಕಾಂಪಿಟೇಷನ್ ಅದ ಮತ್ತೆ ಕೆಎಸ್ಟ್ ನೆಟ್ ಪಿಎಚ್ಡಿ ಈ ಮೂರು ಪಾಸ್ ಆದ್ರೆ ತುಂಬಾ ಅದ ಯಾವುದೇ ಸಬ್ಜೆಕ್ಟ್ ಇರಬಹುದು ಅದು ನಿಮಗೆ ಯಾವುದೇ ಇದೆ ಸಬ್ಜೆಕ್ಟ್ ಅಂತ ಹೇಳಲ್ಲ ಹಾಗಾಗಿ ಇವತ್ತು ನಿಂತೆ ನೋಟಿಫಿಕೇಶನ್ ಆಗೈತೆ ಅಂತ ಅಂದ್ಕೊಳ್ಳ್ರಿ ವೇಟ್ ಮಾಡಕ್ಕೆ ಹೋಗಬೇಡ್ರಿ ಇವತ್ತು ನಿಂತೆ ನೋಟಿಫಿಕೇಶನ್ ಆಗಿದೆ ನಾನೊಂದು ಪೋಸ್ಟ್ ಬೇಕೇ ಬೇಕು ಸರ್ ಹೆಂಗೆ ಓದಬೇಕು ಸುಮ್ಮನೆ ಜನರಲ್ ಆಗಿ ಹೇಳ್ತೀನಿ ನಾನು ಎಲ್ಲ ಸಬ್ಜೆಕ್ಟ್ ಕವರ್ ಆಗುವಾಗೆ ನೋಡಿ ಕಂಪಲ್ಸರಿ ಕನ್ನಡ ಕಂಪಲ್ಸರಿ ಕನ್ನಡಕ್ಕೆ 10ನೇ ತರಗತಿ ಮಟ್ಟದ ಎಸ್ಎಸ್ಎಲ್ಸಿ ಲೆವೆಲ್ ಏನಿರುತ್ತೆ ನೋಡ್ರಿ ಕನ್ನಡ ಸಿಂಪಲ್ ಆಗಿ ಅದೇ ಕನ್ನಡ ಸಮ್ಮ ಏನು ಸಿಂಪಲ್ ಆಗಿ ಹೇಳ್ತೀನಿ ನಿಮಗೆ 25 ಮಾರ್ಕ್ಸ್ಗೆ ನಾವೇನು ಕರಿತೀವಿ ನಾವು ಪ್ಯಾಸೇಜ್ ಅಂತ ಇಂಗ್ಲೀಷ್ನ ಕರಿತೀವಿ ಆ ಪ್ಯಾಸೇಜ್ ಇರ್ತದೆ 25 ಮಾರ್ಕ್ಸ್ಗೆ ಟ್ರಾನ್ಸ್ಲೇಷನ್ ಇರ್ತದೆ ಅಥವಾ 10 ಮಾರ್ಕ್ಸ್ ಇರ್ಬೋದು ಸೊ ನೆಕ್ಸ್ಟು ಒಂದು ಪ್ರಬಂಧ ಇರ್ತದೆ ನೆಕ್ಸ್ಟು ಒಂದು ಪತ್ರ ಇರ್ತದೆ ಲೆಟರ್ ಇರ್ತದೆ ಇಲ್ಲೇನೆ ಮ್ಯಾಕ್ಸಿಮಮ್ ಮಾರ್ಕ್ಸ್ ಕವರ್ ಆಗಿರ್ತದೆ ಮಿಕ್ಕಿದ ಸಣ್ಣದು ಗ್ರಾಮರ್ ಇರ್ತದೆ ಏನು ಅದೇ ಸಣ್ಣ ಸಂಧಿಗಳು ತತ್ಸಮ ತದ್ಭವಗಳು ಸಮಾನಾರ್ಥಕ ಪದಗಳು ವಿರುದ್ಧಾರ್ಥಕ ಪದಗಳು ಮುಗಿ ಆರಾಮ್ ಪಾಸ್ ಆಗ್ತೀರಿ ಇದು ಯಾರಿಗೆ ಇಂಗ್ಲಿಷ್ ಮೀಡಿಯಂ ಅಲ್ಲಿರುವವರಿಗೆ ಉರ್ದು ಮೀಡಿಯಂ ಅಲ್ಲಿರುವವರಿಗೆ ಲಾಸ್ಟ್ ಟೈಮ್ ತುಂಬಾ ಜನ ಕನ್ನಡನೂ ಫೇಲ್ ಆಗಿದ್ದಾರೆ ಎಸ್ಪೆಷಲಿ ದಿ ಪೀಪಲ್ ಫ್ರಮ್ ಕಾಮರ್ಸ್ ಮ್ಯಾನೇಜ್ಮೆಂಟ್ ಉರ್ದು ಅದು ಫೇಲ್ ಆಗಿದ್ದಾರೆ ಕೇರ್ಲೆಸ್ ಮಾಡಕ್ಕೆ ಹೋಗ್ಬೇಡಿ ಸೊ ಇಂಗ್ಲಿಷ್ ಕೂಡ ಸೇಮ್ ಅಲ್ಲಿ ಹೆಂಗಿರ್ತದಲ್ಲ ಅದೇ ಪ್ಯಾಟರ್ನ್ ಒಂದು ಎಸ್ ಐ ಇರ್ತದೆ ಒಂದು ಪ್ಯಾಸೇಜ್ ಇರ್ತದೆ ಅಲ್ಲೇ ಮಾರ್ಕ್ಸ್ ಬರ್ತವೆ ಪ್ಯಾಸೇಜ್ ಅಲ್ಲೇ ಮಾರ್ಕ್ಸ್ ಬರ್ತವೆ ಪಾಸಿಂಗ್ ಮಾರ್ಕ್ಸ್ ಇಂಗ್ಲಿಷ್ ಓದಕ್ ಬಂದ್ರೆ ಸಾಕು ನಿಮಗೆ ಅದರಲ್ಲಿ ವಿಶೇಷವಾಗಿ ಕನ್ನಡ ಪ್ರೊಫೆಸರ್ಗಳಿಗೆ ಹೇಳ್ತಾ ಇದ್ದೀನಿ ನಾನು ನಿಮ್ಗೆ ಇಂಗ್ಲಿಷ್ ಓದಕ್ ಬಂದ್ರೆ ಸಾಕು ನೀವು ಅದ್ರ ಬಗ್ಗೆ ಭಯನೇ ಬೇಡ್ರಿ ಸ್ವಲ್ಪ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ತಗೊಳ್ರಿ ಅಂಡ್ ಒಂದು ಬೆಸ್ಟ್ ಸೊಲ್ಯೂಷನ್ ಕಂಪಲ್ಸರಿ ಕನ್ನಡ ಕಂಪಲ್ಸರಿ ಇಂಗ್ಲಿಷ್ಗೆ ಅಂದ್ರೆ ಕೆಪಿಎಸ್ಸಿ ವೆಬ್ಸೈಟ್ಗೆ ಹೋಗ್ರಿ ಕೆ ಎಸ್ ಮೇನ್ಸ್ ಕ್ವಶನ್ ಪೇಪರ್ ತಗೊಳ್ರಿ ಕೆ ಎಸ್ ಮೇನ್ಸ್ ಅಲ್ಲಿ ಕಂಪಲ್ಸರಿ ಕನ್ನಡ ಕಂಪಲ್ಸರಿ ಇಂಗ್ಲಿಷ್ ಅಂತದೆ ಸೊ ಅದನ್ನ ತಗೊಳ್ರಿ ಅದನ್ನ ಸಾಲ್ವ್ ಮಾಡಿದ್ರೆ ಸಾಕು ಇದು ಕಂಪಲ್ಸರಿ ಕನ್ನಡ ಆಯ್ತು ಇನ್ನು ಜಿ ಕೆ ಪೇಪರ್ಗೆ ಜಿ ಕೆ ಪೇಪರ್ಗೆ ಸರ್ 50 ಮಾರ್ಕ್ಸ್ ಕಳೆದವ ಹಾಗಂತ ಕೇರ್ಲೆಸ್ ಮಾಡಕ್ಕೆ ಟಫ್ ಅದಂತ ಹೇಳಿದೀನಿ ಜಸ್ಟ್ ಏನ್ ಮಾಡ್ರಿ ಅಂದ್ರೆ ಒಂದು ಯಾವ್ದಾದ್ರು ಒಂದು ಸಾಮಾನ್ಯ ಅಧ್ಯಯನ ಅಂತ ಪುಸ್ತಕ ತಗೊಳ್ರಿ ಕನ್ನಡ ಆದ್ರೆ ಯಾವ್ದಾದ್ರು ಎನಿ ಜಿ ಕೆ ಬುಕ್ ತಗೊಳ್ರಿ ಇಂಗ್ಲಿಷ್ ಆದ್ರೂ ಕೂಡ ಸಿಗ್ತವೆ ಬಹಳ ಹಲವಾರು ಜಿ ಕೆ ಬುಕ್ ಸಿಗ್ತವೆ ಸಿಂಪಲ್ ಆಗಿ ತಗೊಳ್ರಿ ನೀವು ಅಲ್ಲಿ ಹಿಸ್ಟ್ರಿ ಕವರ್ ಆಗಬೇಕು ಕಾನ್ಸ್ಟಿಟ್ಯೂಷನ್ ಕವರ್ ಆಗಬೇಕು ಸೈನ್ಸ್ ಕವರ್ ಆಗಬೇಕು ಎಕನಾಮಿಕ್ಸ್ ಕವರ್ ಆಗಿರ್ಬೇಕು ಜಿಯೋಗ್ರಫಿ ಕವರ್ ಆಗಿರ್ಬೇಕು ಕರೆಂಟ್ ಅಫೇರ್ಸ್ ಕವರ್ ಆಗಿರ್ಬೇಕು ಸೊ ಮೆಂಟಲ್ ಎಬಿಲಿಟಿ ಕೂಡ ಬರೋ ಸಾಧ್ಯತೆ ಇರ್ತದೆ ಅದನ್ನ ನಾವು ಜಿ ಕೆ ಅಂತ ಕರಿತೀವಿ ಅಷ್ಟು ಸಾಕು ಕರೆಂಟ್ ಅಫೇರ್ಸ್ ಇವತ್ತು ಈ ತಿಂಗಳಲ್ಲಿ ತೋದ ಸ್ಟಾರ್ಟ್ ಮಾಡ್ರಿ ಒಂದು ಮ್ಯಾಗ್ಝಿನ್ ಯಾವುದಾದ್ರೂ ಒಂದು ಮ್ಯಾಗ್ಝಿನ್ ಸ್ಪರ್ಧಾ ವಿಜೇತ ಆದ ಜ್ಞಾನ ಸಾಧನ ಆದ ಇಂಗ್ಲೀಷ್ನಲ್ಲೂ ಬೇರೆ ಬೇರೆ ಅದಾವ ಸೊ ಇದು ಜಿ ಕೆ ಪೇಪರ್ ಇನ್ನು ಆಪ್ಷನಲ್ ಪೇಪರ್ ಅದ ನೋಡ್ರಿ ವೆರಿ ವೆರಿ ಇಂಪಾರ್ಟೆಂಟ್ ಸರ್ ಆಪ್ಷನಲ್ ಹೆಂಗೆ ಪ್ರಿಪೇರ್ ಆಗಬೇಕು ಯಾವುದೇ ಸಬ್ಜೆಕ್ಟ್ ಇರಲಿ ನೀವು ಯಾರಿಗೂ ಅಪ್ರೋಚ್ ಮಾಡೋ ಅವಶ್ಯಕತೆ ಇಲ್ಲ ನಿಮ್ಗೆ ಒಂದೊಳ್ಳೆ ಕೆಎಸ್ಎಟ್ ಆಗೈತಿ ನೆಟ್ ಆಗೈತಿ ಅಂತಂದ್ರೆ ಪಿ ಎಚ್ ಡಿ ಆದವರಿಗೆ ಆ ಅನುಭವ ಇರಲೇಬೇಕು ಅಂಡ್ ಒಂದು ಕೈಂಡ್ ರಿಕ್ವೆಸ್ಟ್ ಡಿಯರ್ ಪ್ರೊಫೆಸರ್ಸ್ ಅದರಲ್ಲಿ ವಿಶೇಷವಾಗಿ ಪಿ ಎಚ್ ಡಿ ಪ್ರೊಫೆಸರ್ ಹೇಳ್ತಾ ಇದ್ದೀನಿ ಮೋರ್ ಆರ್ ಲೆಸ್ ಯುವರ್ ಸೀನಿಯರ್ ದನ್ ಮೀ ಕೆಎಸ್ಎಟ್ ನೆಟ್ ಆದವ್ರಿಗೆ ಸ್ವಲ್ಪ ಈಸಿ ಅನಿಸುತ್ತೆ ಪಿ ಎಚ್ ಡಿ ಆದವರಿಗೆ ಸ್ವಲ್ಪ ಡಿಫಿಕಲ್ಟ್ ಅನಿಸುತ್ತೆ ಯಾಕಂತ ಕೇಳಿದ್ರೆ ಆ ರಿಸರ್ಚ್ ಪ್ರೊಸೆಸ್ ಏನಂತಲ್ಲ ಸಿನ್ಸ್ ಐ ಆಮ್ ದಿ ರಿಸರ್ಚ್ ಸ್ಟೂಡೆಂಟ್ ರಿಸರ್ಚ್ ಪ್ರೊಸೆಸ್ ಅಲ್ಲಿ ಸಬ್ಜೆಕ್ಟ್ ಸ್ಟಡಿ ಬಿಟ್ಟು ಕೇವಲ ನಾವು ರಿಸರ್ಚ್ಗೆ ಫೋಕಸ್ ಮಾಡಿರ್ತೀವಿ ಸೊ ರಿಸರ್ಚ್ಗೆ ಏನು ಫೋಕಸ್ ಮಾಡಿರ್ತೀವಿ ಅದೇ ಡಾಟಾ ಕಲೆಕ್ಷನ್ ಅದೇ ರಿಸರ್ಚ್ ಮೆಥಡಾಲಜಿ ರಿಲೇಟೆಡ್ ನಮ್ಮ ಟಾಪಿಕ್ ರಿಲೇಟೆಡೇ ಇರ್ತದೆ ಹಾಗಾಗಿ ಸಬ್ಜೆಕ್ಟ್ ಗ್ಯಾಪ್ ಬಹಳ ಆಗಿರ್ತದೆ ಸೊ ಯು ಶುಡ್ ಟೇಕ್ ಇಟ್ ಸೀರಿಯಸ್ಲಿ ಫ್ರಮ್ ಟುಡೇ ಯು ಹ್ಯಾವ್ ಅ ಮೆಚುರಿಟಿ ಯು ಹ್ಯಾವ್ ಸಮಥಿಂಗ್ ಗುಡ್ ಎಕ್ಸ್ಪೀರಿಯನ್ಸ್ ಬಟ್ ಇಯರ್ ದಟ್ ಮೆಚುರಿಟಿ ಗುಡ್ ಎಕ್ಸ್ಪೀರಿಯನ್ಸ್ ಓಂಟ್ ಕೌಂಟೆಡ್ ಇಯರ್ ಇಟ್ ಕೌಂಟ್ಸ್ ಓನ್ಲಿ ಸಬ್ಜೆಕ್ಟ್ ನಾಲೆಜ್ ಜನರಲ್ ನಾಲೆಜ್ ಸೊ ಕೆಎಸ್ಟ್ ನೆಟ್ ಆದವ್ರು ಇಷ್ಟೇ ನೀವೇನು ಕೆಎಸ್ಟ್ ನೆಟ್ ಕ್ಲಿಯರ್ ಮಾಡೋದಕ್ಕೆ ಏನೆಲ್ಲ ಓದಿರಿ ಅಲ್ಲ ಏನು ಓದಿರ್ತೀರಿ ಉಪಕಾರ ಸೀರೀಸ್ ಬುಕ್ ಓದಿರ್ತೀರಿ ಅವು ಸಾಕಾಗಲ್ಲ ನಿಮ್ಮ ಸಬ್ಜೆಕ್ಟ್ನ ಲಾಸ್ಟ್ ಇಂದ ಒಂದು 5-6 ವರ್ಷ ಕೆಎಸ್ಟ್ ಕ್ವಶನ್ ಪೇಪರ್ಗಳು ಡೌನ್ಲೋಡ್ ಮಾಡ್ಕೊಡ್ರಿ ನೆಟ್ ಕ್ವಶನ್ ಪೇಪರ್ಗಳು ಡೌನ್ಲೋಡ್ ಮಾಡ್ಕೊಡ್ರಿ ಅವೇ ಬೇಸ್ ಪೇಪರ್ ನಿಮ್ಗಳಿಗೆ ಈ ಲಾಸ್ಟ್ ಇಯರ್ ಅಸಿಸ್ಟೆಂಟ್ ಪ್ರೊಫೆಸರ್ ಕ್ವಶನ್ ಪೇಪರ್ಗಿಂತ ಅವೇ ಬೇಸ್ ಪೇಪರ್ ನಿಮಗೆ ಅವನು ಡೌನ್ಲೋಡ್ ಮಾಡಿಕೊಂಡು ನಾನು ಹೇಳಿದ್ ನಿಮಗಿಷ್ಟೇ ಒಂದು ಬುಕ್ ಇರ್ತೈತೆ ನೋಡ್ರಿ ಕಾಮರ್ಸ್ ಪೇಪರ್ ಸಮಥಿಂಗ್ ಇಂಗ್ಲಿಷ್ ಪೇಪರ್ ಅಂತ ಏನು ಉಪಕಾರ ಆ ಬುಕ್ಗಳು ಎಲಿಜಿಬಿಲಿಟಿ ಎಕ್ಸಾಮ್ ಪಾಸ್ ಆದಕ್ಕೆ ಎಲಿಜಿಬಲ್ ಆಗ್ತವೆ ನೀವಿಲ್ಲಿ ಪ್ರತಿಯೊಂದು ಸಬ್ಜೆಕ್ಟ್ಗೆ ಸಪ್ರೇಟ್ ಆಗಿ ಓದ್ರಿ
ಪ್ರತಿಯೊಂದು ಸಬ್ಜೆಕ್ಟ್ಗೆ ಸಪ್ರೇಟ್ ಆಗಿ ಹೋದ್ರೆ ಅಂದಾಗ ಮಾತ್ರ ಯಾವುದೇ ಥರದ ಪ್ರಶ್ನೆ ಬಂದರೂ ಕೂಡ ಆನ್ಸರ್ ಮಾಡೋದಕ್ಕೆ ನಿಮಗೆ ಎಬಿಲಿಟಿ ಇರ್ತದೆ. ಸೊ ಒಂದು ಬುಕ್ ಗೈಡನ್ನ ನಂಬಿ ಎಕ್ಸಾಮ್ ಬರಿಬೋದು, ಸೆಲೆಕ್ಷನ್ ಆಗೋದು ಕಷ್ಟ. ನಮ್ಮ ಬ್ಯಾಚ್ಗೆ ನೋಟ್ ಈಸಿ, ಕಾಂಪಿಟೇಷನ್ ಕಡಿಮೆ ಇತ್ತು. ಎಲ್ಲರೂ ಎಕ್ಸಾಮ್ ಬರೆದವರು ಮಿನಿಮಮ್ ಕ್ವಾಲಿಫೈ ಆದರೆ ಹೆಚ್ಚು ಕಡಿಮೆ ಎಲ್ಲರೂ ಪಾಸ್ ಆದ್ರೆ ಅದರ ಕಾಮರ್ಸ್ ಕಂತು. ಆದರೆ ಇದಕ್ಕಾಗಲ್ಲ. ಅದಕ್ಕೆ ಐ ವಿಶ್ ಯು ವೆರಿ ಆಲ್ ದಿ ಬೆಸ್ಟ್. ಐ ಹೋಪ್ ಎಲ್ಲ ಇನ್ಫಾರ್ಮೇಶನ್ ಕವರ್ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಏನಾದರೂ ಬಿಟ್ಟು ಹೋದರೆ ನೀವು ಟೆಲಿಗ್ರಾಮ್ ಗ್ರೂಪಿಗೆ ಬನ್ನಿ, ನನಗೆ ಮೆಸೇಜ್ ಮಾಡಿ, ನಾನು ನಿಮಗೆ ಇನ್ಫಾರ್ಮೇಷನ್ ಕೊಡ್ತೀನಿ. ಟೆಲಿಗ್ರಾಮ್ ಗ್ರೂಪಲ್ಲಿ ಕೂಡ ಮಾಹಿತಿ ಕೊಡ್ತೀನಿ. ಮುಂದೆ ಸಾಧ್ಯ ಆದರೆ ಕೆಲವೊಂದು ವಿಡಿಯೋಗಳನ್ನು ಮಾಡ್ತೀನಿ. ಸೊ ವಿಶ್ ಯು ವೆರಿ ಆಲ್ ದಿ ಬೆಸ್ಟ್ ಡಿಯರ್ ಪ್ರೊಫೆಸರ್ಸ್. ಐ ಹೋಪ್ ಇವತ್ತಿನಿಂದ ಬಿಗಿನ್ ಮಾಡ್ತೀನಿ ಅಂತ ಅಂದ್ಕೊಳ್ತೀನಿ. ಸೊ ಡಿಸ್ಕ್ರಿಪ್ಷನಲ್ಲಿ ಹೆಚ್ಚು ಕಡಿಮೆ ನಾನೆಲ್ಲ ಮಾಹಿತಿ ಹಾಕಿರ್ತೀನಿ ನೋಡ್ರಿ, ಲಿಂಕ್ಗಳು ಕೊಟ್ಟಿರ್ತೀನಿ, ಅಲ್ಲಿ ಜಾಯ್ನ್ ಆಗಿ ಒಳ್ಳೇದಾಗಲಿ. ಸೊ ಆದಷ್ಟು ಬೇಗ ನಿಮ್ಮನ್ನು ಪ್ರೊಫೆಸರ್ ಆಗಿ ನೋಡೋಕ್ಕೆ ಇಷ್ಟಪಡ್ತೀನಿ.